ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇನ್ಸ್ಟಿಟ್ಯೂಟ್ ಧಾರವಾಡ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಈಗ ಕರೆದಿರುವಂಥ ಕೆ ಎ ಎಸ್ ಪರೀಕ್ಷೆಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು, ಯಾವ ಸ್ಟ್ರಾಟಜಿನ ನಾವು ಯೂಸ್ ಮಾಡಿದರೆ ಬೆಟರು ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ಬಹಳ ದಿನಗಳಿಂದ ಕೇಳ್ತಾ ಇದ್ರು. ಸೊ ನನಗೆ ಸಿಕ್ಕಾಪಟ್ಟೆ ಕ್ಲಾಸಸ್ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್. ಬಟ್ ಒಂದು ಇನ್ನೊಂದು, ಭಾಳಷ್ಟು ಜನ ಹೇಳ್ತಾರೆ ಮಲ್ಟಿಪಲ್ ಬುಕ್ಸ್ನ ಹೇಳ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ, ಅದರೊಳಗೆ ಪರ್ಟಿಕ್ಯುಲರ್ಲಿ ಯಾವುದು ಓದಬೇಕು, ಸಿಕ್ಕಾಪಟ್ಟೆ ಸಿಲೆಬಸ್ ಇದೆ ಅಂತ ಕೂಡ ಭಾಳಷ್ಟು ವಿದ್ಯಾರ್ಥಿಗಳದ್ದು ಒಂದು ಅಳಲಿದೆ. ಸೊ ಅದಕ್ಕೇ ಆ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಬೇಕು ಅಂತಾನೆ. ಮತ್ತು ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕನೇ ಸೊ 10 ಸಾರ್ತಿ ಓದಿದರೆ ಯಾವ ಥರ ಉಪಯೋಗ ಆಗುತ್ತೆ, ರಾದರ್ ದೆನ್ ರೀಡಿಂಗ್ 10 ಬುಕ್ಸ್ ಪರ್ ಒನ್ ಸಬ್ಜೆಕ್ಟ್. ನೀವು ಒಂದೇ ಪುಸ್ತಕನ ಒಂದು ಸಬ್ಜೆಕ್ಟ್ಗೆ 10 ಬಾರಿ ಓದೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಕಲಿಕೆ ಗಟ್ಟಿಯಾಗುತ್ತೆ ಅನ್ನೋದು ನನ್ನ ಉದ್ದೇಶ ಗೈಸ್. ಸೊ ಅದಕ್ಕೆ ತುಂಬ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಫಸ್ಟ್ಗೆ ಏನೇನು ಮಾಡಬೇಕು, ಇನ್ನೂ ಟೈಮ್ ಮಿಂಚಿಲ್ಲ. ಸೊ ಇನ್ನೂ ಟೈಮ್ ಇದೆ ನಿಮಗೆ ಕೆ ಎ ಎಸ್ಗೆ ಪ್ರಿಪೇರ್ ಮಾಡ್ತಿದ್ರೆ. ಸೊ ಅದಕ್ಕೆ ನೀವು ಯಾವ ಥರ ಪ್ರಾರಂಭವನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲ ಆಥರ್ ಬುಕ್ಸ್ನ ಕೂಡ ಹೇಳ್ತೀನಿ, ನೀವು ಎಂಡ್ವರೆಗೂ ಕೂಡ ವಿಡಿಯೋನ ಸಮಾಧಾನದಿಂದ ನೋಡಿ. ಈವನ್ ಸ್ಟ್ರಾಟಜಿ ಕೂಡ ನಾನು ಇನ್ ಬಿಟ್ವೀನ್ ಹೇಳ್ತೀನಿ, ಯಾವ ಥರ ಪ್ರಶ್ನೆ ಬರ್ತಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ, ಇಲ್ಲೇ ಬಹಳ ಜನ ಮಿಸ್ಟೇಕ್ ಮಾಡೋದು, ಕೆ ಎ ಎಸ್ ಪಠ್ಯಕ್ರಮ ಏನಿದೆಯೋ, ಆಲ್ರೆಡಿ ಈಗ ಹೊಸ ಪಠ್ಯಕ್ರಮವನ್ನು ರಿಲೀಸ್ ಮಾಡಲಾಗಿದೆ, ಈ ಪಠ್ಯಕ್ರಮ ಏನಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡಬೇಕು ಪ್ರಿಲಿಮ್ಸಲ್ಲಿ. ಸೊ ಪೇಪರ್ ಒನ್ಗೆ 200 ಮಾರ್ಕ್ಸ್, ಓಕೆ. ಸೊ ಪೇಪರ್ ಒನ್ಗೆ 200 ಮಾರ್ಕ್ಸ್, 100 ಕ್ವಶನ್ ಇರ್ತವೆ. ಪೇಪರ್ ಟೂವಲ್ಲಿ ಅಗೇನ್ 200 ಮಾರ್ಕ್ಸ್, 100 ಕ್ವಶನ್ ಇರ್ತವೆ. ಸೊ ಹೀಗೆ 400ಕ್ಕೆ ಲಾಸ್ಟ್ ಟೈಮ್, ಸೊ 200 ಎಲ್ಲ ಕಟ್ ಅಪ್ ರೀಚ್ ಆಗಿತ್ತು. ಸೊ ಇದು ಪ್ರಿಲಿಮ್ಸ್ಗೆ, ಓಕೆ. ಈಗ ಪೋಸ್ಟ್ ಜಾಸ್ತಿ ಇರೋದ್ರಿಂದ ಲೆಟ್ ಸಿ. ಆಲ್ರೆಡಿ 195,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಕೂಡ ಕೆ ಪಿ ಎಸ್ ಸಿ ಹೇಳಿದೆ. ಹೀಗಾಗಿ ಈ 195,000 ಜನರಲ್ಲಿ ಡೆಫಿನೆಟ್ಲಿ ನೋಡಿ, ಅರ್ಧಕ್ಕಿಂತ ಹೆಚ್ಚು ಜನ ಯಾವತ್ತೂ ಕೂಡ ಕೆ ಎ ಎಸ್ ಸಿಲೆಬಸ್ ಏನಿದೆ ಅಂತ ಕೂಡ ನೋಡಿರೋದಿಲ್ಲ. ಭಾಳ ಜನ ಈವನ್ ಇವತ್ತು ಏನು, ನೀವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಾ ಇರೋರು, ನೀವು ಯಾವುದೇ ಪರೀಕ್ಷೆನ ಪ್ರಿಪೇರ್ ಮಾಡಿ, ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟೇ ಆಗಿರಲಿ, ಆರ್ ನಿಮಗೆ ಪಿ ಡಿ ಓನೇ ಆಗಿರಲಿ, ಅಥವಾ ನಿಮ್ಮ ಬೇರೆ ಯಾವುದೇ ಎಕ್ಸಾಮ್ನ ಪ್ರಿಪೇರ್ ಮಾಡೋದಾಗಿರಲಿ, ಮೊದಲು ಮಾಡಲೇಬೇಕಾದಂಥ ಒಂದು ಕರ್ತವ್ಯ ಏನು ಅಂದರೆ, ಸಿಲೆಬಸ್ ಕಾಪಿಯನ್ನು ಡೀಟೇಲ್ ಆಗಿ ನೋಡಬೇಕು ಫ್ರೆಂಡ್ಸ್. ಪ್ರಿಲಿಮ್ಸಿಗೆ ಹೆಂಗಿದೆ, ಮೇನ್ಸಿಗೆ ಹೆಂಗಿದೆ, ಸೊ ನಾನು ಸ್ಟ್ರಾಟಜಿನ ಯಾವ ಥರ ಮಾಡಬೇಕು, ಬಿಕಾಸ್ ಬೇರೆಯವ್ರಿಗೆ ವರ್ಕ್ ಆದಂಥ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗೋದಿಲ್ಲ. ನಿಮ್ಮ ಕೆಪ್ಯಾಸಿಟಿ ಮೇಲೆ ನಿಮ್ಮ ಸ್ಟ್ರಾಟಜಿನ ನೀವು ಮಾಡ್ಕೋಬೇಕು. ಆಮೇಲೆ ನೋಡಿ, ಸಿಲೆಬಸ್ ನೋಡ್ದೇ ಯಾರ್ಯಾರು ಓದ್ತಿದ್ರೋ ದಟ್ ಈಸ್ ರಾಂಗ್ ಸ್ಟ್ರಾಟಜಿ. ಮೊದಲನೇದಾಗಿ ನೀವೆಲ್ಲರೂ ಕೂಡ ಸಿಲೆಬಸ್ನ ನೋಡಬೇಕು ಗೈಸ್. ನೀವು ಯಾವುದೇ ಪುಸ್ತಕನ ಓದ್ತೀರಿ, ಅದರೊಳಗೆ ಆ ಸಿಲೆಬಸ್ ಅಲ್ಲಿ ಇರುವಂಥ ಟಾಪಿಕ್ ಇದವೋ ಇಲ್ವೋ ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಓದ್ಕೋಬೇಕು ಗೈಸ್, ಓಕೆ. ಸೊ ಹಾಗಾಗಿ ಸಿಲೆಬಸ್ ಕಾಪಿನ ನೋಡೋದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಆಗಿದೆ, ಓಕೆ. ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್, ನಿಮಗೆ 5-6 ವರ್ಷದ್ದು ಓಲ್ಡ್ ಕ್ವಶನ್ ಪೇಪರ್ ನಿಮಗೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲೂ ಸಿಗ್ತವೆ, ಅಥವಾ ನಿಮಗೆ ಕ್ವಶನ್ ಬ್ಯಾಂಕ್ಸ್ಗಳು ಕೂಡ ಸಿಗ್ತವೆ ಪುಸ್ತಕಾಲಯದಲ್ಲಿ. ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡೋದ್ರಿಂದ ಯಾವ ಥರ ಪ್ರಶ್ನೆಗಳು ಬರ್ತವೆ, ನಾನು ಯಾವ ಥರ ಪ್ರಿಪೇರ್ ಮಾಡಬೇಕು, ಸೊ ಈಗ ನನ್ನ ಹತ್ರ ಇರುವಂಥ ಪುಸ್ತಕಗಳು ಉಪಯೋಗ ಆಗ್ತವೆ ಅನ್ನುವಂಥ ಏನು ಒಂದು ಡೌಟ್ಸ್ಗಳಿರ್ತವೆ ಅವು ಕ್ಲಿಯರ್ ಆಗ್ತವೆ. ಸೊ ನಿಮ್ಮ ಹತ್ರ ಇರುವಂಥ ಪುಸ್ತಕಗಳು ಮತ್ತು ಅಲ್ಲಿ ಬಂದಿರುವಂಥ ಕ್ವಶನ್ಗಳಿಗೆ ಹೋಲಿಕೆ ಮಾಡಿದಾಗ, ಎಸ್, ನನಗೆ ಇದರಿಂದ ಡೆಫಿನೆಟ್ಲಿ ಉಪಯೋಗ ಆಗ್ಬೋದು, ಹಿಂದಿನ ವರ್ಷ ಇದೇ ಥರ ಕ್ವಶನ್ ಕೇಳಿದರೆ ಅಥವಾ ಕೇಳಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಸಿಗುತ್ತೆ ಫ್ರೆಂಡ್ಸ್. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಓಲ್ಡ್ ಕೆ ಎ ಎಸ್ ಕ್ವಶನ್ ಪೇಪರ್ನ ನೋಡಿರಿ, ನಿಮಗೆ ಡೆಫಿನೆಟ್ಲಿ ಒಂದು ದಾರಿ ಗೊತ್ತಾಗುತ್ತೆ, ಅವೇ ನಮಗೆ ದಾರಿದೀಪ ಆಗಿದ್ದಾವೆ ಕೆ ಎ ಎಸ್ 2024 ನಿಮಗೆ ಕ್ಲಿಯರ್ ಮಾಡಲಿಕ್ಕೆ. ಕ್ವಶನ್ ಪೇಪರ್ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದು ಆದಮೇಲೆ ನೋಡಿ, ಸೆಕೆಂಡ್ ಪಾಯಿಂಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಫಸ್ಟ್ ನೀವೇನು ಮಾಡಿ ಅಂದರೆ ಸಿಲೆಬಸ್ನ ನೋಡಿ. ಸೆಕೆಂಡ್ ಪಾಯಿಂಟ್, 5ನೇ 12ನೇ ತರಗತಿವರೆಗಿನ ನೀವು ಎನ್ ಸಿ ಆರ್ ಟಿ ಪುಸ್ತಕಗಳನ್ನಾದರೂ ಓದ್ರಿ, ಅಥವಾ ಡಿ ಎಸ್ ಇ ಆರ್ ಟಿ ಪುಸ್ತಕಗಳನ್ನಾದರೂ ಓದಿ, ಅಂದರೆ ಸ್ಟೇಟ್ ಸರ್ವಿಸ್, ಈ ಸ್ಟೇಟ್ ಸ್ಕೂಲ್ ಬುಕ್ಸ್ಗಳೇನಿದ್ದಾವೆ ಅವುಗಳನ್ನಾದರೂ ಓದ್ರಿ. ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕು ನೋಡಿ, ಇದು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರೋದನ್ನು ನಾವು ಕಾಣ್ತೀವಿ, ಓಕೆ. ಒಂದನೇದು ಹಿಸ್ಟ್ರಿನ ಓದಬೇಕು, ಹಿಸ್ಟ್ರಿ ಪುಸ್ತಕನ ಓದಬೇಕು. ಆಮೇಲೆ ಜಿಯೋಗ್ರಫಿ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ಜಿಯೋಗ್ರಫಿ ಪುಸ್ತಕವನ್ನು ಓದಬೇಕು, ಓಕೆ. ಹಿಸ್ಟ್ರಿ, ಜಿಯೋಗ್ರಫಿ, ಅದು ಆದಮೇಲೆ ಸೈನ್ಸ್.
ಓಕೆ, ಸೈನ್ಸ್ ಪುಸ್ತಕವನ್ನು ನೀವು ಓದಬೇಕು ಗೈಸ್. ಬೇಸಿಕ್ ಸೈನ್ಸ್ಗೆ ಈ ಒಂದು ಸ್ಕೂಲ್ ಪುಸ್ತಕ ಹೆಲ್ಪ್ ಆದಷ್ಟು ನಿಮಗೆ ಬೇರೆ ಯಾವುದು ಹೆಲ್ಪ್ ಆಗೋದಿಲ್ಲ. ಆಮೇಲೆ ಕೆ ಎ ಸೆಕೆಂಡ್ ಪೇಪರಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಕ್ವಶನ್ ಕೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಬೇಸಿಕ್ ಸೈನ್ಸ್ಗೆ ಈ ಪುಸ್ತಕ ಬೆಟರ್. ನೀವು 16 ಪುಸ್ತಕಗಳನ್ನ ಹುಡ್ಕೊಂಡು ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀವು ಒಂದು ಈ ಒಂದು ಎನ್ ಸಿ ಆರ್ ಟಿ ಅಥವಾ ಡಿ ಎಸ್ ಆರ್ ಟಿ ಸಿ ಪುಸ್ತಕಗಳನ್ನು ಬೇಸಿಕ್ಗಾಗಿ ಓದ್ರಿ. ಇವು ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಂನಲ್ಲಿದ್ದಾವೆ. ಸೊ ಹೀಗಾಗಿ ನೀವು ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಯಾವುದೋ ಒಂದು ಸಿಕ್ಕಾಪಟ್ಟೆ ದಪ್ಪಿರುವಂಥ ಪುಸ್ತಕವನ್ನು ಎಲ್ಲೋ ಹುಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಗೈಸ್. ಆಮೇಲೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಡೌಟ್ಸ್ ಕೇಳಿದರೆ, ಸರ್ ಈ ಎನ್ ಸಿ ಆರ್ ಟಿ ಅಥವಾ ಡಿ ಎಸ್ ಆರ್ ಟಿ ಸಿ ಪುಸ್ತಕದ್ದು ನೋಟ್ಸ್ ಸಿಗ್ತವೆ, ಯಾರೋ ಮಾಡಿರುವಂಥ ನೋಟ್ಸ್ ಇರ್ತವೆ, ಅದನ್ನು ತೊಗೊಂಡ್ರೆ ಆಗಿಬಿಡುತ್ತಾ? ಅಥವಾ ಯಾರೋ ಒಂದು ಪುಸ್ತಕನ ಮಾಡಿರ್ತಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎಸ್ ಆರ್ ಟಿ ಸಿ ಬುಕ್ ಒಂದೇ ಪುಸ್ತಕದಲ್ಲಿ ಎಲ್ಲ ಸಬ್ಜೆಕ್ಟ್ನೂ ಹಾಕಿದ್ದೀನಿ ಅಂತ ಕೂಡ ಮೇಲೆಲ್ಲ ಹಾಕಿರ್ತಾರೆ. ಇನ್ನೂ ಕೆಲವೊಂದಿಷ್ಟು ಜನ ನಿಮಗೆ ಸಜೆಷನ್ ಕೂಡ ಮಾಡ್ತಾರೆ. ಬಟ್ ನನ್ನ ಒಂದು ಉದ್ದೇಶ ಏನು ಅಂದರೆ, ನನ್ನ ಸಜೆಷನ್ ಏನು ಅಂದರೆ, ದಯವಿಟ್ಟು ಶಾರ್ಟ್ಕಟ್ಸ್ನ ಹುಡುಕಬೇಡಿ. ಕೆ ಎ ಎಸ್ ಅಂತ ಆಫೀಸರ್ ಆಗಬೇಕು ಅಂದಾಗ ನಿಮಗೆ ಶಾರ್ಟ್ಕಟ್ ವರ್ಕ್ ಆಗೋದಿಲ್ಲ. ಎಫ್ ಡಿ ಎ ಎಸ್ ಡಿ ಎ ಪಿ ಡಿ ಒ ಎಕ್ಸಾಮಲ್ಲಿ ಶಾರ್ಟ್ಕಟ್ಸ್ ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇನ್ನು ಕೆ ಎ ಎಸ್ ಅಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ನೀವು ಓದಿರುವಂಥ ಹೋಲ್ ಸ್ಟೋರಿ ಏನಿದೆಯೋ ಅದು ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಆನ್ಸರ್ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ನಿಮಗೆ ಅದೇ ಸ್ಟೋರಿಯಲ್ಲಿರುವಂಥ ಫ್ಯಾಕ್ಚುವಲ್ ಥಿಂಗ್ಸ್ಗಳು ಹೆಲ್ಪ್ ಆಗ್ತವೆ. ಓಕೆ, ಆದ್ದರಿಂದ ದಯವಿಟ್ಟು ಶಾರ್ಟ್ಕಟ್ಸ್ಗಳನ್ನು ಓದಬೇಡ್ರಿ. ಇವು ಡಿ ಎಸ್ ಆರ್ ಟಿ ಸಿ ಅಥವಾ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ನೀವು ಓದೋಕ್ಕೆ ಶುರು ಮಾಡಿದರೆ, ಸೊ ಅರೌಂಡ್ 20 to 25 ಡೇಸ್ ಅಥವಾ 1 ಮಂತಲ್ಲಿ ಮುಗಿದೋಗ್ತವೆ. ಎಲ್ಲ ಸಬ್ಜೆಕ್ಟ್ಗೂ ಕೂಡ ಕವರ್ ಆಗ್ತವೆ. ಹಾಗಾಗಿ ಯಾರೂ ಕೂಡ ಶಾರ್ಟ್ಕಟ್ಸ್ನ ಯೂಸ್ ಮಾಡಿಬೇಡಿ ಫ್ರೆಂಡ್ಸ್. ಶಾರ್ಟ್ಕಟ್ಸ್ನ ಯೂಸ್ ಮಾಡಿದರೆ ಪಾಸ್ ಆಗೋದು ತುಂಬ ಕಷ್ಟ ಇದೆ. ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಎಟ್ ಎ ಟೈಮ್ ಮೂರು ಒಂದು ಸ್ಟೆಪ್ಸ್ಗೆ ಪ್ರಿಪೇರ್ ಮಾಡುವಂಥ ಅವಶ್ಯಕತೆ ಇದೆ. ಈ ವರ್ಷ ಪ್ರಿಲಿಮ್ಸ್ ನೋಡೋಣ, ನೆಕ್ಸ್ಟ್ ಇಯರ್ ಮೇನ್ಸ್ ನೋಡೋಣ, ಆಮೇಲೆ ಇಂಟರ್ವ್ಯೂ ನೋಡೋಣ, ಹಿಂಗಿರೋದಿಲ್ಲ. ಅವ್ರು ಕರೆಯೋದೇ 10 ವರ್ಷಕ್ಕೆ ಒಂದು ಸರ್ತಿ ಕಾನ್ಫರ್ಮ್ ಮಾಡ್ತಿದ್ದಾರೆ. ನೀವೇನಾದರೂ ಮುಂದಿನ ವರ್ಷ ನೋಡೋಣ ಅಂದರೆ ಡೆಫಿನೆಟ್ಲಿ ವಿಲ್ ಬಿ ನೀವು ಭಾಳಾನೆ ಹಿಂದುಳಿತೀರಿ ಗೈಸ್. ಆ ಥರ ಮಾಡಬೇಡ್ರಿ. ಸೊ ಅದಕ್ಕೆ ನೀವೇನು ಮಾಡಿರಿ ಅಂದರೆ, ಎನ್ ಸಿ ಆರ್ ಟಿ ಬುಕ್ ಅಥವಾ ಸ್ಕೂಲ್ ಪುಸ್ತಕಗಳನ್ನು 5ನೇ ತಿಂದ 12ನೇ ತರಗತಿವರೆಗೆ, ಸೊ ಇವಕ್ಕನ್ನ ಡೀಟೇಲ್ ಆಗಿ ಓದಿ. ಇವೇ ನಿಮ್ಮ ಬೈಬಲ್ ಅನ್ಕೋರಿ. ಎದಕ್ಕಂದರೆ ಇವು ನಿಮಗೆ ದಾರಿದೀಪವಾಗಿದ್ದಾವೆ ಗೈಸ್. ಓಕೆ, ನೀವು ಯಾವ ಬೇಕಾದ ಜಿ ಕೆ ಪುಸ್ತಕಗಳನ್ನ ನೋಡ್ರಿ, ಅದರೊಳಗೆ ಸೊ ಇದೇ ಪುಸ್ತಕದ ಇನ್ಫಾರ್ಮೇಷನ್ ಇರೋದನ್ನು ಕೂಡ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಓಕೆ, ಹೀಗಾಗಿ ಇದನ್ನು ಫಾಲೋ ಮಾಡಿದರೆ ದ್ಯಾಟ್ ವಿಲ್ ಬಿ ಬೆಟರ್. ಓಕೆ, ಸೊ ಅದು ಆದಮೇಲೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ. ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ, 108 ಜನಕ್ಕೆ ಕೇಳುವಂಥ ಅವಶ್ಯಕತೆ ಇಲ್ಲ. ನೀವು ಡೌಟಲ್ಲಿ ಕುಳಿತು ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಫಸ್ಟ್ಗೆ ಹೋಗೋಣ ಜಾಗ್ರಫಿ, ಭೂಗೋಳ. ಇದರಿಂದ 10 to 15 or 20 ಕ್ವಶನ್ಗಳು ಕೂಡ ಬರ್ತವೆ ಕೆ ಎ ಎಸ್ ಅಲ್ಲಿ. ಸೊ ಬಂದಿದ್ದಾವೆ ಕೂಡ, ಸೊ ಈಗಲೂ ಕೂಡ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಜಾಗ್ರಫಿಗೆ ಯಾವ ಪುಸ್ತಕನ ಓದಬೇಕು ನೋಡಿ, ಕರ್ನಾಟಕ, ಭಾರತ ಮತ್ತು ಪ್ರಾಕೃತಿಕ ಜಾಗ್ರಫಿ, ಪ್ರಾಕೃತಿಕ ಭೂಗೋಳ ಅಂತ ಹೇಳ್ಬಿಟ್ಟು. ಸೊ ಡಾಕ್ಟರ್ ರಂಗನಾಥ್ ಅವರ ಒಂದು ಪುಸ್ತಕ ಇದೆ, ಇಲ್ಲಿ ಪಿಕ್ಚರ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಕರ್ನಾಟಕ ಜಾಗ್ರಫಿ ಇದು ಸಪ್ರೇಟ್ ಇದೆ, ಪ್ರಾಕೃತಿಕ ಮತ್ತು ಭೌಗೋಳಿಕ ಜಾಗ್ರಫಿ ಅಂತ ಏನಿದೆಯೋ ಇದ್ರದ್ದು ಸಪ್ರೇಟ್ ಇದೆ. ಈ ಒಂದು ಪುಸ್ತಕವನ್ನು ನೀವು ತಗೊಂಡ್ರೆ, ಇವೆರಡೂ ಪುಸ್ತಕವನ್ನು, ಕರ್ನಾಟಕದೊಂದು ಆಮೇಲೆ ವರ್ಲ್ಡ್ ಜಾಗ್ರಫಿ ಈ ಇರುವಂಥ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿದ್ದೇ ಆದರೆ ಬೇರೆ ಯಾವುದೇ ಪುಸ್ತಕವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇದೇ ಪುಸ್ತಕಗಳನ್ನು 10 ಬಾರಿ ಓದಿ. ಇದು ಡೀಟೇಲ್ ಆಗಿ ಕೂಡ ಕೊಟ್ಟಿದ್ದಾರೆ, ನಿಮಗೆ ಫ್ಯಾಕ್ಟ್ಸ್ ಮಾತ್ರ ಕೊಟ್ಟಿಲ್ಲ, ಅದರ ಜೊತೆಗೆ ಸ್ಟೋರಿ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಕೆ ಎ ಎಸ್ ಪ್ರಿಲಿಮ್ಸ್ಗೂ ಓದೋಕ್ಕೂ ಹೆಲ್ಪ್ ಆಗುತ್ತೆ, ಕೆ ಎ ಎಸ್ ಮೇನ್ಸಲ್ಲಿ ಆನ್ಸರ್ ಬರೆಯಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಕೆಲವೊಂದು ಪುಸ್ತಕಗಳಲ್ಲಿ ನಿಮಗೆ ಬರೀ ಮೇನ್ ಪಾಯಿಂಟ್ಸ್ ಕೊಟ್ಟಿರ್ಬೋದು, ಬಟ್ ಅವು ನಿಮಗೆ ಈ ಕೆ ಎ ಎಸ್ ಅಲ್ಲಿ ಅನಾಲಿಟಿಕಲ್ ಬೇಸ್ಡ್ ಬರುವಂಥ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಸಹಾಯ ಆಗೋದಿಲ್ಲ. ಬಟ್ ಈ ಪುಸ್ತಕ ನಿಮಗೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ ಫ್ರೆಂಡ್ಸ್. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲೂ ಕೂಡ ಪುಸ್ತಕಗಳು ಅವೈಲೇಬಲ್ ಇದ್ದಾವೆ. ಹೀಗಾಗಿ ಈ ಪುಸ್ತಕಗಳನ್ನು ಓದಿದರೆ ಬೆಟರ್. ಒಂದೇ ಪುಸ್ತಕ, ಒಂದೇ ಆಥರ್ ಪುಸ್ತಕಗಳನ್ನು ತಗೊಳ್ರಿ. ಇದನ್ನೇ ಮಲ್ಟಿಪಲ್ ಟೈಮ್ ಓದಿ ನಿಮಗೆ ಉಪಯೋಗ ಆಗುತ್ತೆ. ಇದ್ರ ಜೊತೆಗೆ ಈ ಜಾಗ್ರಫಿ ಪುಸ್ತಕದೊಂದಿಗೆ ಅಟ್ಲಾಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನೋಡೋಣ, ನನಗೆ ಸಮಯ ಏನಾದರೂ ಸಿಕ್ಕರೆ 2023-24 ಅತಿ ಹೆಚ್ಚು ನ್ಯೂಸ್ನಲ್ಲಿರುವಂಥ ಒಂದು ಪ್ಲೇಸಸ್ಗಳನ್ನು ಡೆಫಿನೆಟ್ಲಿ ನಾನು ಒಂದು ಕ್ಲಾಸ್ನ ನಿಮಗೆ ಮಾಡಿಕೊಡ್ತೀನಿ. ಸೊ ಡೆಫಿನೆಟ್ಲಿ ನಿಮಗೆ ಆ ಥರದ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳು ಬೇಕಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಡೆಫಿನೆಟ್ಲಿ ಐ ವಿಲ್ ಟ್ರೈ, ನನಗೆ ಸಮಯ ಇದ್ದಾಗಲೆಲ್ಲ ನಾನು ಮಾಡ್ತೀನಿ ಫ್ರೆಂಡ್ಸ್. ಅಟ್ಲಾಸ್ನ ಯಾವ ಥರ ನೋಡಬೇಕು, ಫಾರ್ ಎಕ್ಸಾಂಪಲ್ ರಾಫಾ ಬಾರ್ಡರ್. ಈ ವರ್ಷ ನೋಡಿ, ಚಿಕ್ಕಾಪಟ್ಟೆ ನ್ಯೂಸಲ್ಲಿ ಇರುವಂಥ ಒಂದು ಪ್ಲೇಸ್ ಅಂದರೆ ರಾಫಾ ಬಾರ್ಡರ್. ಓಕೆ, ಈ ಒಂದು ರಾಫಾ ಬಾರ್ಡರ್ ಯಾವ ದೇಶಗಳ ನಡುವೆ ಬರುತ್ತೆ? ಪ್ಯಾಲಿಸ್ತೇನಿನ ಜನ ಎಲ್ಲರೂ ಬಂದು ಇಲ್ಲೇ ಒಕ್ಕಟ್ಟಾಗಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಬಂದು ಟರ್ಕಿ ಮತ್ತು
ಈ ಒಂದು ಯಾವುದು ಇಸ್ರೇಲ್ ಪ್ಯಾಲಿಸ್ತೈನ್ ನಡುವೆ. ಸೊ ಇದು ಈ ಪ್ಲೇಸ್ ಬರೋದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಸೊ ಇದು ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ಓಕೆ, ಹೀಗಾಗಿ ನಿಮಗೆ ಅಟ್ಲಾಸಲ್ಲಿ ಅದು ಸಿಗುತ್ತೆ. ಇರಾನ್ ಮತ್ತು ಇಸ್ರೇಲ್ ವಾರ್ ನಡೀತಾ ಇದೆ, ಇರಾನ್ ಕ್ಯಾಪಿಟಲ್ ಯಾವುದು, ಇಸ್ರೇಲ್ ಕ್ಯಾಪಿಟಲ್ ಯಾವುದು. ಓಕೆ, ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಓಕೆ, ಸೊ ಎಲ್ಲೆಲ್ಲಿದ್ದಾವೆ ಕ್ಯಾಪಿಟಲ್ಲು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಫ್ರೆಂಡ್ಸ್, ಯಾವ ಪ್ಲೇಸ್ ಮೇಲೆ ದಾಳಿ ಮಾಡಿದ್ದಾರೆ. ಆಮೇಲೆ ಹಮಾಸ್ ಅಂದರೆ ಯಾರು, ಯಾವ ದೇಶ ತೊಡಗಿದ್ದಾರೆ, ಹಿಜಿಬುಲ್ಲಾ ಅಂದರೆ ಯಾರು, ಯಾವ ದೇಶ ತೊಡಗಿದ್ದಾರೆ. ಆಮೇಲೆ ಹೌತೀಸ್ ಅಂದರೆ ಯಾರು, ಯಮನ್ ಒಳಗಿದ್ದಾರೆ. ಹೌತೀಸ್ ಯಮನ್ ಒಳಗಿದ್ದಾರೆ ಅಂದರೆ ಯಮನ್ ಎಲ್ಲಿ ಬರುತ್ತೆ, ಸೊ ಮ್ಯಾಪಲ್ಲಿ ಇದರ ನೇಬರಿಂಗ್ ಕಂಟ್ರೀಸ್ ಯಾವುವು. ಸೊ ಇಂಥ ವಿಷಯಗಳನ್ನ ನೀವು ಒಂದೊಂದಾಗಿ ನೋಡ್ತಾ ಹೋದರೆ ಈವನ್ ಆ ಟೆರರಿಸ್ಟ್ ಗ್ರೂಪ್ಗಳು ನೆನಪುಳಿತವೆ, ಅದರ ಜೊತೆಗೆ ಪ್ಲೇಸಸ್ಗಳು ನೆನಪುಳಿತವೆ, ದೇಶಗಳು ನೆನಪುಳಿತವೆ. ಇದರ ಮೂಲಕ ನೀವು ಯಾವುದೇ ಪ್ರಶ್ನೆಯನ್ನು ನಿಮಗೆ ಕೇಳಿದರೂ ನೀವು ಆನ್ಸರ್ ಮಾಡ್ಬೋದು. ಜಾಗ್ರಫಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್. ಅರ್ಥ ಮಾಡ್ಕೊಂಡು ಓದಿ. ಸೊ ಪ್ರಿಲಿಮ್ಸಲ್ಲಿ ನೀವು ಆಬ್ಜೆಕ್ಟಿವ್ ಆಗಿ ನಿಮಗೆ ಕ್ವಶನ್ ಕೇಳ್ತಾರೆ, ಮೇನ್ಸಲ್ಲಿ ಸಬ್ಜೆಕ್ಟಿವ್ ಆಗಿ ಕ್ವಶನ್ ಕೇಳ್ತಾರೆ. ಒಂದು ಎಕ್ಸಾಂಪಲ್ನ ನಿಮಗೆ ಹೇಳಬೇಕು ಅಂದರೆ ನೋಡಿ, ನಮ್ಮ ದೇಶದೊಳಗೆ ಮಾಸಿನ್ ರಾಮ್ ಆ್ಯಂಡ್ ಚಿರಾಪುಂಜಿ ಅಲ್ಲಿನೇ ಯಾಕೆ ಅತಿ ಹೆಚ್ಚು ಮಳೆ ಆಗುತ್ತೆ, ಇದು ಕೆ ಎ ಎಸ್ ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಪ್ರಶ್ನೆ. ಇನ್ನು ಮೇನ್ಸ್ ಒಳಗೆ ಯಾವ ಥರ ಪ್ರಶ್ನೆನ ಕೇಳ್ತಾರೆ, ಡೆಫಿನೆಟ್ಲಿ ಹಿಮಾಲಯದ ಪರ್ವತಗಳ ಪ್ರಾಮುಖ್ಯತೆ ಏನು ಭಾರತಕ್ಕೆ ಅಂತ ಕೇಳ್ತಾರೆ. ಸೊ ನಿಮಗೆ ಕ್ಲಾರಿಟಿ ಬಂತು ಅಂದರೆ, ಈ ಪುಸ್ತಕವನ್ನು ಸರಿಯಾಗಿ ನೀವು ಓದಿದ್ದೇ ಆದರೆ, ಸೊ ಹಿಮಾಲಯದ ಇಂಪಾರ್ಟೆನ್ಸು ಗೊತ್ತಾಗುತ್ತೆ. ಸೊ ಅದರೊಳಗೆ ಈವನ್ ಮಾಸಿನ್ರಾಮ್ ಮತ್ತು ಈ ಒಂದು ಪ್ಲೇಸ್ಗಳಲ್ಲಿ ಯಾಕೆ ಅತಿ ಹೆಚ್ಚು ಮಳೆ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಿಲಿಮ್ಸ್ ಮೇನ್ಸ್ಗೂ ಕೂಡ ಯಾವ ಥರ ಉಪಯೋಗ ಆಗುತ್ತೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ಗೈಸ್. ಓಕೆ, ಈಸ್ ಇಟ್ ಕ್ಲಿಯರ್? ನೋಡಿ, ಮತ್ತೆ ಇದು ಆದಮೇಲೂ ನಿಮಗೆ ಜಾಗ್ರಫಿ ಆಗಲಿ ಯಾವುದೇ ಆಗಲಿ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಟ್ ಶುಡ್ ಬಿ ಕ್ಲಿಯರ್ಡ್. ಓಕೆ, ಡೌಟ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದೇ ಆಥರ್ ಪುಸ್ತಕವನ್ನು ಅನೇಕ ಬಾರಿ ಓದೋದ್ರಿಂದ ನಿಮಗೆ ಕ್ಲಾರಿಟಿ ಬರುತ್ತೆ ಗೈಸ್, ದ್ಯಾಟ್ ಈಸ್ ವಾಟ್ ಐ ಫೀಲ್. ಓಕೆ, ನೋಡಿ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ. ಅದು ಆದಮೇಲೆ ನೋಡಿ, ಭಾರತ ಸಂವಿಧಾನ, ಇದರಿಂದ ಕೂಡ 10-15 ಕ್ವಶನ್ಸ್ಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಂದು ಸರ್ತಿ 20 ಕ್ವಶನ್ಸ್ಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಎಲ್ಲರೂ ಕೂಡ ಕರೆಕ್ಟ್ ಮಾಡ್ಬೋದಾದಂಥ ಪ್ರಶ್ನೆಗಳು ಇವಾಗಿರ್ತವೆ, ಈಜಿ ಇರ್ತದೆ, ಇದರೊಳಗೇನು ಡಿಫಿಕಲ್ಟ್ ಇರೋದಿಲ್ಲ. ಭಾರತ ಸಂವಿಧಾನ, ಇದಕ್ಕೆ ಯಾವ ಪುಸ್ತಕ ಓದಬೇಕು, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಇರುವಂಥ ಪುಸ್ತಕಗಳನ್ನು ಕೂಡ ನಾನು ಹೇಳಿರ್ತೀನಿ ಗೈಸ್. ಮೊದಲಿಗೆ ಕನ್ನಡ ಮೀಡಿಯಂ, ಭಾರತ ಸಂವಿಧಾನ ಮತ್ತು ರಾಜಕೀಯ. ಓಕೆ, ರಾಜಕೀಯದಲ್ಲಿ ಈ ಪುಸ್ತಕ ಬಂದಿರೋದ್ರಿಂದ ಹೋಗಿದೆ, ಬಟ್ ಪುಸ್ತಕದ ಕವರೇ ಹಾಕಿದೆ ನೋಡಿ, ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪಿ ಎಸ್ ಗಂಗಾಧರ್ ಇವರ ಒಂದು ಪುಸ್ತಕ ಇದೆ. ಭಾರತ ಸಂವಿಧಾನಕ್ಕೆ ನಿಮಗೆ ಇದು ಕೆ ಎ ಎಸ್ ಮತ್ತು ಪಿ ಎಸ್ ಐ ಮತ್ತು ಈವನ್ FDA SDA ಗ್ರೂಪ್ ಸಿ ಪರೀಕ್ಷೆಗಳನ್ನು ಬರೀಲಿಕ್ಕೂ ಕೂಡ ಈ ಒಂದು ಪುಸ್ತಕ ಸಹಕಾರಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಪುಸ್ತಕವನ್ನು ತಗೊಳ್ಳಿ, 10 times ಇದನ್ನು ಓದಿ, ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಪಾಲಿಟಿ ಕರೆಂಟ್ ಅಫೇರ್ಸ್, ಜಾಗ್ರಫಿ ಕರೆಂಟ್ ಅಫೇರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಏನು ಕರೆಂಟ್ ಅಫೇರ್ಸ್ ಅಂದರೆ ನೋಡಿ, ಈಗ ರೀಸೆಂಟ್ಲಿ ಮಾಡಿದಂಥ ಅಮೆಂಡ್ಮೆಂಟ್ಸ್ಗಳಾಗಿರ್ಬೋದು. ಓಕೆ, ಈ ವರ್ಷ ಎಲೆಕ್ಷನ್ ಆಗಿದ್ದರಿಂದ ಸೊ ಈ ವೋಟ್ ಹಾಕುವಂಥ ಮತದಾನ ಮಾಡುವುದು ಇದೇನು ಫಂಡಮೆಂಟಲ್ ರೈಟೋ, ಫಂಡಮೆಂಟಲ್ ಡ್ಯೂಟಿನೋ, ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟೋ, ಲೀಗಲ್ ರೈಟೋ, ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದ್ರ ಜೊತೆಗೆ ಡೆಫಿನೆಟ್ಲಿ ಎಷ್ಟು ದಿನಗಳ ಮುಂಚೆ ಅಂದರೆ ಎಲೆಕ್ಷನ್ ಇರೋದಕ್ಕಿಂತ ಎಷ್ಟು ದಿನಗಳ ಮುಂಚೆ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಅಂತ ಕೇಳ್ತಾರೆ. ಸೊ ಇಂಥ ಪ್ರಶ್ನೆಗಳೇನಿದ್ದಾವೆ, ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ಎಷ್ಟು ಸಂವಿಧಾನಕ್ಕೆ ಅಮೆಂಡ್ಮೆಂಟ್ನ ತರಬೇಕಾಗುತ್ತೆ ಅಂತ ರಾಮನಾಥ್ ಕೋವಿಂದ್ ಕಮಿಟಿ ಹೇಳಿದೆ. ಈ ಥರದ ವಿಷಯಗಳನ್ನು ನಿಮಗೆ ಕರೆಂಟ್ ಅಫೇರ್ಸಿಂದ ಕೇಳ್ತಾರೆ. ಓಕೆ, ಒಂದು ಬೇಸಿಕ್ನ ಪಿ ಎಸ್ ಗಂಗಾಧರ್ ಅವ್ರ ಬುಕ್ಕಿಂದ ಓದಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ನೀವು ಕವರ್ ಮಾಡಲೇಬೇಕು ಗೈಸ್. 1 yearದು ಪಾಲಿಟಿ ಯಾವ ನ್ಯೂಸ್ ಒಳಗಿದ್ದಾವೆ ಅದನ್ನು ಕವರ್ ಮಾಡಬೇಕು. ಓಕೆ, ನೋಡಿ, ಯಾವುದು ಈ ಒಂದು ರೈಟ್ ಟು ಪ್ರೈವಸಿ ಏನಿದೆಯೋ, ಖಾಸಗಿತನದ ಹಕ್ಕಿನ ಬಗ್ಗೆ CTA ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಖಾಸಗಿತನ ಯಾವ ಹಕ್ಕಿನ ಅಡಿಯಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ಅದು ಆ ವರ್ಷ ಲಾಸ್ಟ್ ಇಯರ್ ತುಂಬ ನ್ಯೂಸ್ ಒಳಗಿರೋದ್ರಿಂದ ಆ ಪ್ರಶ್ನೆನ ಕೇಳಿದ್ದಾರೆ. ಸೊ ಆದ್ದರಿಂದ ಒಂದು ಗಂಗಾಧರ್ ಅವರ ಬುಕ್ಕನ್ನು ಓದಬೇಕು, ಅದ್ರ ಜೊತೆಗೆ ಕರೆಂಟ್ ಪಾಲಿಟಿನ ನೀವು ಪ್ರಿಪೇರ್ ಮಾಡಬೇಕು ಗೈಸ್. ಕರೆಂಟ್ ಜಾಗ್ರಫಿನೂ ಕರೆಂಟ್ ಪಾಲಿಟಿನೂ ನೀವು ಕರೆಂಟ್ ಅಫೇರ್ಸ್ನ ಓದಲೇಬೇಕು, ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಒತ್ತು ಕೊಡಲೇಬೇಕು. ಅದ್ರ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ನಿಮಗೆ ಹೇಳ್ತೀನಿ. ಇಲ್ಲಾಂದರೆ HM ರಾಜಶೇಖರ್ ಅವರ ಒಂದು ಪುಸ್ತಕ ಕೂಡ ಇದೆ, ಇದು ನಿಮಗೆ KAS ಪ್ರಿಲಿಮ್ಸ್ಗಿಂತಲೂ ಮೇನ್ಸ್ಗೆ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ತುಂಬಾ ಡೀಟೇಲ್ ಆಗಿ ಕೊಟ್ಟಿರುವಂಥ ಒಂದು ಪುಸ್ತಕ ಇದೆ ಗೈಸ್. ಓಕೆ, ಸೊ ಇದನ್ನು ನೋಡಿ. ಆಮೇಲೆ ಇಂಗ್ಲೀಷ್ ಮೀಡಿಯಂನಲ್ಲಿ ಯಾರು ಓದ್ತಿದ್ರು, ಒಂದು ಬೈಬಲ್ ಇದೆ ಪಾಲಿಟಿಗೆ, ದಟ್ ಈಸ್ ಲಕ್ಷ್ಮೀಕಾಂತ್. ಸೊ ನೀವು ಇದನ್ನು ಓದಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮತ್ತು ಇಂಟರ್ವ್ಯೂ ಸೈಮಲ್ಟೇನಿಯಸ್ಲಿ ಒಂದೇ ಸಾರ್ತಿಗೆ ಪ್ರಿಪೇರ್ ಮಾಡ್ಬೋದು. ದಟ್ ಈಸ್ ವೆರಿ ಗುಡ್ ಬುಕ್, ಇದು ಪಾಲಿಟಿ ಪುಸ್ತಕ ಆಗಿದೆ ಗೈಸ್. ನೆಕ್ಸ್ಟ್ ಇತಿಹಾಸ. ನೋಡಿ, ಹಿಸ್ಟ್ರಿ ಬುಕ್ಗಳು ಕೂಡ ಅನೇಕ
ಸಿಕ್ಕಾಪಟ್ಟೆ ಹಿಸ್ಟ್ರಿ ಬುಕ್ ಇದಾವೆ ಮಾರ್ಕೆಟಲ್ಲಿ, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ಯಾವುದನ್ನು ಓದಿದರೆ ನಿಮಗೆ ಉಪಯೋಗ ಆಗುತ್ತೆ. ಸೊ ನಾನು ಒಂದೊಂದೇ ಪುಸ್ತಕವನ್ನು ಹೇಳ್ತೀನಿ, ಅದನ್ನೇ ನೀವು ಹೆಚ್ಚಿಗೆ ಬಾರಿ ಓದಿದರೆ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಸಮಗ್ರ ಭಾರತ ಇತಿಹಾಸ ಅಂತೇಳ್ಬಿಟ್ಟು ಕೆ ಎನ್ ಎದು ಒಂದು ಬುಕ್ ಇದೆ, ಇಲ್ಲಿ ನಿಮಗೆ ಪಿಕ್ಚರ್ ಕೂಡ ಹಾಕಿದ್ದೀನಿ. ಸೊ ಈ ಕೆ ಎನ್ ಎ ಪುಸ್ತಕವನ್ನು ನೀವು ತಗೋಬೋದು ಗೈಸ್. ಓಕೆ, ನಿಮಗೆ ಸಮಗ್ರ ಭಾರತದ ಇತಿಹಾಸ ಗೊತ್ತಾಗುತ್ತೆ. ಬಟ್ ಕೆ ಸದಾಶಿವ್ ಕೂಡ ಭಾಳ ಜನ ಓದ್ತಾರೆ, ಬಟ್ ನಾನು ಇದನ್ನು ಪ್ರಿಪೇರ್ ಮಾಡೋದಿಲ್ಲ. ಬಟ್ ನನಗೆ ಕೆ ಎನ್ ಎ ಬುಕ್ ಇಸ್ ಇನಫ್ ಅಂತ ಅನಿಸುತ್ತೆ. ಅದ್ರ ಮೇಲೆ ನಿಮಗೆ ಬೇಕಂದರೆ ತಗೊಳ್ರಿ, ಬಟ್ ಕೆ ಎನ್ ಎನ ಡೆಫಿನೆಟ್ಲಿ ತಗೊಳ್ಳಿ. ಓಕೆ, ಅದು ಆದಮೇಲೆ ಕರ್ನಾಟಕ ಇತಿಹಾಸಕ್ಕೆ ಕರ್ನಾಟಕ ಕೈಗನ್ನಡಿ ಅಂತ ಹೇಳ್ಬಿಟ್ಟು ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಇದೆ ಕರ್ನಾಟಕ ಇತಿಹಾಸಕ್ಕೆ, ಇದು ಉಪಯೋಗ ಆಗುತ್ತೆ ನಿಮಗೆ. ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಇದೆ, ಕರ್ನಾಟಕದಲ್ಲಿ ಬಹಳಷ್ಟು ಕ್ವಶನ್ಗಳು ಬರ್ತವೆ. ಸೊ ಇದನ್ನು ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿದರೆ ಸಾಕು. ಈವನ್ ಇವು ಎರಡೂ ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲೂ ಇದ್ದಾವೆ, ನಿಮ್ಗೆ ಯಾವ ಮೀಡಿಯಂನಲ್ಲಿ ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಹಿಸ್ಟ್ರಿ, ದ್ಯಾಟ್ಸ್ ಮೋರ್ ದೆನ್ ಎನಫ್. ಸ್ಕೂಲ್ ಬುಕ್ಸ್ನ ಓದ್ರೆ, ಅದ್ರ ಮೇಲೆ ಇದೊಂದು ಪುಸ್ತಕವನ್ನು ಓದಿದರೆ ದ್ಯಾಟ್ ಇಸ್ ಮೋರ್ ದೆನ್ ಎನಫ್. ನಿಮಗೆ ಎಷ್ಟು ಬೇಕೋ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ, ಅದಕ್ಕಿಂತನೂ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಎಲ್ಲಿ ಸಿಗುತ್ತೆ, ಅಷ್ಟು ಜ್ಞಾನ ಆದರೂ ನಿಮಗೆ ಇರಬೇಕಾಗುತ್ತೆ. ಸೊ ಅದು ಈ ಪುಸ್ತಕಗಳು ಪ್ರೊವೈಡ್ ಮಾಡ್ತವೆ. ಇದ್ರ ಜೊತೆಗೆ ಏನು ಮಾಡಬೇಕು, ಕರೆಂಟ್ ಅಫೇರ್ಸಲ್ಲಿ ಹಿಸ್ಟ್ರಿ ಯಾವ ನ್ಯೂಸ್ ಒಳಗಿದ್ದಾವೆ, ಫಾರ್ ಎಕ್ಸಾಂಪಲ್ ಹೊಸ ಹರಪ್ಪನ್ ಸೈಟ್. ಓಕೆ, ಹರಪ್ಪ ಒಂದು ನಾಗರಿಕತೆಯ ಹೊಸದೇನಾದರೂ ಸ್ಥಳಗಳು ಸಿಕ್ಕಿದವ, ಸಿಟಿಗಳು ಸಿಕ್ಕಿದವ, ಅದರದ್ದೇನಾದರೂ ವಿಶೇಷತೆ ಇದೆಯಾ, ಅಥವಾ ಕಿತ್ತೂರು ಚೆನ್ನಮ್ಮಂದು ಏನಾದರೂ 100th year ಬರ್ತ್ ಆನಿವರ್ಸರಿ ಇದೆಯಾ, ಈ ವರ್ಷ ಆ ಥರದ್ದು ಏನಾದರೂ ಇನ್ಸಿಡೆಂಟ್ಗಳು ಇದ್ದರೆ, ಅಥವಾ ಬೇಲೂರು ಚೆನ್ನಕೇಶ್ವರ ದೇವಾಲಯಗಳು ಅಥವಾ ಬೇಲೂರು ದೇವಾಲಯಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಈ ವರ್ಷ ಆ್ಯಡ್ ಮಾಡಿದಾರ, ಇಂಥ ಒಂದು ವಿಷಯಗಳಿದ್ದರೂ ಕೂಡ ಹಿಸ್ಟ್ರಿ ಪ್ಲಸ್ ಕರೆಂಟ್ ಅಫೇರ್ಸ್ ಆ ವರ್ಷ ನ್ಯೂಸ್ ಒಳಗಿದ್ದೀವಿ. ಹಿಸ್ಟ್ರಿ ಅಂದರೆ ಸುಮ್ಮನೆ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇರೋದನ್ನು ರ್ಯಾಂಡಮ್ ಆಗಿ ಕ್ವಶನ್ ಕೇಳೋದಿಲ್ಲ, ಆ ವರ್ಷ ಅದು ನ್ಯೂಸ್ ಒಳಗಿದ್ರೆ ಅದ್ರ ಮೇಲೇ ಕ್ವಶನ್ ಕೇಳಿರ್ತಾರೆ ಗೈಸ್. ಯಾರು ಸ್ಪರ್ಧಾರ್ಥಿಗಳಿದ್ರು ಇದನ್ನು ನಿಮ್ಮ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಹೀಗಾಗಿ ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಎರಡಕ್ಕೂ, ಈ ಸೂರ್ಯನಾಥ್ ಕಾಮತ್ ಕರ್ನಾಟಕ ಹಿಸ್ಟ್ರಿಗೆ, ಆಮೇಲೆ ಇಂಡಿಯನ್ ಹಿಸ್ಟ್ರಿಗೆ ಈ ಒಂದು ಕೆ ಎನ್ ಎ ಪುಸ್ತಕ ಏನಿದೆ ಮೋರ್ ದೆನ್ ಎನ್ ಎಫ್ ಗೈಸ್. ಈ ಎರಡೂ ಪುಸ್ತಕಗಳನ್ನ ತಗೊಳ್ರಿ, ಕೆ ಎ ಎಸ್ ಪರೀಕ್ಷೆಗೆ, ಗ್ರೂಪ್ ಸಿ, ಪಿ ಡಿ ಒ, ಆಮೇಲೆ ನಿಮಗೆ ಎಲ್ಲ ಪರೀಕ್ಷೆಗೂ ಕೂಡ ಕರ್ನಾಟಕದಲ್ಲಿ ಬರೀತಾ ಇರುವಂಥ ಎಲ್ಲ ಪರೀಕ್ಷೆಗೆ ನಿಮಗೆ ಉಪಯೋಗ ಆಗುತ್ತೆ. ಈವನ್ ಕೆ ಎ ಎಸ್ಗೂ ಕೂಡ ಉಪಯೋಗ ಆಗುತ್ತೆ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಎಕನಾಮಿ. ಭಾಳ ಜನ ಎಕನಾಮಿಕ್ ಸಿಕ್ಕಾಪಟ್ಟೆ ಟಫು ಅದು ಇದು ಅಂತ ಹೇಳ್ತಾರೆ, ಬಟ್ ಎಕನಾಮಿ ಈಸ್ ಡೆಫಿನೆಟ್ಲಿ ಅ ಕರೆಂಟ್ ಅಫೇರ್ಸ್ ಇರುವಂಥ ಒಂದು ಸಬ್ಜೆಕ್ಟ್, ತುಂಬಾ ನೀವು ಅರ್ಥ ಮಾಡಿಕೊಂಡು ಓದಿದರೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಈ ಒಂದು ಒಂದು ಸಬ್ಜೆಕ್ಟ್ಗೆ ಯಾವ ಪುಸ್ತಕನ ಓದಬೇಕು ಅಂತ ಕೇಳಿದರೆ, ಒಂದನೇದು ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಎಚ್ ಆರ್ ಕೆ ಅವರ ಪುಸ್ತಕ ಇದೆ ಗೈಸ್. ಓಕೆ, ನೋಡಿ, ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಎಕನಾಮಿಯಲ್ಲಿ ಕೇಳುವೆಲ್ಲನೂ ಕೂಡ ಕರೆಂಟ್ ಎಕನಾಮಿ ಕ್ವಶನ್ನೇ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಗಿಗ್ ವರ್ಕರ್ಸ್ ಅಂದರೆ ಯಾರು, ಕರೆಂಟ್ ಅಫೇರ್ಸ್ ಎಕನಾಮಿಕ್ ಕ್ವಶನ್ನೇ ಬರ್ತವೆ. ಓಕೆ, ಸೊ ಇವತ್ತು ವಂಶಾವಳಿ ತೆರಿಗೆ ಅಂತ ಹಾಕಬೇಕು ಅಂತಿದ್ದಾರೆ, ಹಂಗಂದ್ರೆ ಏನು, ನಮ್ಮ ದೇಶದೊಳಗೆ ಏನಾದರೂ ಇತ್ತ? ಸೊ ಸ್ವತಂತ್ರ ಬಂದಂಥ ಸಮಯದೊಳಗೆ ಇದಕ್ಕೆ ಏನಂತ ಕರೀತಾ ಇದ್ರು? ಮಾನಿಟರಿ ಪಾಲಿಸಿ ಯಾರು ಮಾಡ್ತಾರೆ? ಎಲ್ಲ ಆಲ್ಮೋಸ್ಟ್ ಎಕನಾಮಿಕ್ಸ್ ಕ್ವಶನ್ ಪಿ ಸಿಯಿಂದ ಹಿಡಿದು ಐ ಎ ಎಸ್ ಎಕ್ಸಾಮ್ವರೆಗೂ ಏನು ಕ್ವಶನ್ ಬರ್ತವೆ ಅವೆಲ್ಲ ಕರೆಂಟ್ ಎಕನಾಮಿಕ್ ಕ್ವಶನ್ ಬರ್ತವೆ ಹೊರತು ಅದರ ಸಂಬಂಧ ನೀವು ಸಿಕ್ಕಾಪಟ್ಟೆ ಪುಸ್ತಕಗಳನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಎಚ್ ಆರ್ ಕೆ ಪುಸ್ತಕವನ್ನು ಓದಿ ತಗೊಳ್ರಿ, ಇಲ್ಲಿ ಬೇಸಿಕ್ಸ್ನ ಓದಿ, ಜಿ ಡಿ ಪಿ ಅಂದರೆ ಏನು, ಜಿ ಎನ್ ಪಿ ಅಂದರೆ ಏನು, ಆಮೇಲೆ ಎಫ್ ಆರ್ ಬಿ ಎಮ್ ಆ್ಯಕ್ಟ್ ಅಂದರೆ ಏನು, ಇದನ್ನು ಯಾಕೆ ತಂದರು ಅನ್ನುವ ವಿಷಯವನ್ನು ಇಲ್ಲಿ ಓದ್ರಿ. ಅದರ ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಪ್ರೊಡಕ್ಷನ್ ಎಷ್ಟಿದೆ, ಕೋರ್ ಇಂಡಸ್ಟ್ರಿ ಅಂದರೆ ಏನು, ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಬಂದಂಥ ಒಂದು ವಿಷಯಗಳೇ ಇವಕ್ಕೂ ಮಾತ್ರ ಕೇಳ್ತಾರೆ ಗೈಸ್. ನೀವು ನೋಡಿ, ಸಿ ಟಿ ಎ ಎಕ್ಸಾಮಲ್ಲಿ ಕೇಳಿದರು ಕೋರ್ ಇನ್ಫ್ಲೇಷನ್ ಅಂದರೆ ಏನು, ನೋಡಿ, ನಿಮಗೆ ನಾರ್ಮಲಿ ಯಾವ ಪುಸ್ತಕದೊಳಗೂ ಕೊಟ್ಟಿರೋದಿಲ್ಲ, ಬಟ್ ನ್ಯೂಸ್ ಪೇಪರ್ ಒಳಗೆ ಬಂದಿರುತ್ತೆ. ಸೊ ನ್ಯೂಸ್ ಪೇಪರ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನ್ಯೂಸ್ ಪೇಪರ್ನ ನಾನು ನಿಮಗೆ ಹೇಳ್ತೀನಿ, ನ್ಯೂಸ್ ಪೇಪರ್ ಯಾವ ಥರ ಓದಬೇಕು, ಯಾವ್ದು ನ್ಯೂಸ್ ಪೇಪರ್ನ ಓದಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಗೈಸ್. ಓಕೆ, ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಒಂದು ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರಕ್ಕೆ ಎಚ್ ಆರ್ ಕೆನ ತಗೊಳ್ಳಿ, ಒಂದು ಕಡೆ ಸೈಡಿಗೆ ಇಟ್ಕೊಳ್ರಿ. ಕರೆಂಟ್ ಅಫೇರ್ಸ್ ಬಂದಾಗ ಬಂದಾಗಲೆಲ್ಲ ಎಚ್ ಆರ್ ಕೆ ಬುಕ್ನ ತೆಗಿರಿ. ಸೊ ಇದನ್ನು ಅದನ್ನು ಮ್ಯಾಚ್ ಮಾಡಿ ಓದೋದು ಬೆಸ್ಟ್. ಓಕೆ, ಸೊ ಬೇಸಿಕ್ ಓದಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಎಕನಾಮಿ ಮ್ಯಾಗ್ಝಿನಲ್ಲಿ ಬಂದಿದ್ದು, ಆಮೇಲೆ ಕ್ವಶನ್ಸ್ ಬಂದಿದ್ದು ಅದನ್ನು ಕವರ್ ಮಾಡಿ ಫ್ರೆಂಡ್ಸ್. ಓಕೆ, ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್ ಫಾರ್ ಯು ಪೀಪಲ್. ಅದ್ರ ಜೊತೆಗೆ ಕರ್ನಾಟಕ ಮತ್ತು ಭಾರತ ಸರ್ಕಾರದ ಆರ್ಥಿಕ ಸಮೀಕ್ಷೆ. ನೋಡಿ, ಎಕನಾಮಿಕ್ ಸರ್ವೆ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್, 30-40 ಕ್ವಶನ್ಸ್ ಇದರಿಂದನೇ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಗೈಸ್. ಅದು ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದನೇ ಬಂದಿದ್ದಾವೆ ಕೂಡ ಹಿಂದಿನ ವರ್ಷದಲ್ಲಿ. ಆದ್ದರಿಂದ ಈ ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆನ ನೀವು ಡೀಟೇಲ್ ಆಗಿ ಓದುವಂಥ ಅವಶ್ಯಕತೆ ಇದೆ. ಅದು ಗೌರ್ಮೆಂಟ್ ಪಬ್ಲಿಕೇಶನ್ನೇ ಓದೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ಬಾರಿ ಆದರೂ ನೀವು ಕೆ ಎ ಎಸ್ ಆಫೀಸರ್
ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅಂತ ಇಚ್ಛೆ ಪಡ್ತೀರಿ ಅಂದರೆ ಈ ರಾಜ್ಯದಲ್ಲಿ ಯಾವ ಸೆಕ್ಟರ್ಗೆ ಎಷ್ಟು ದುಡ್ಡು ಹೋಗುತ್ತೆ, ಏನೇನು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಸೊ ಎಕನಾಮಿಕ್ ಸರ್ವೆಯಲ್ಲಿ ಏನು ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ಇದು ನಿಜಾನೋ ಹೌದು ಅಲ್ವೋ ಅನ್ನುವಂಥ ವಿಷಯಗಳನ್ನ ತಿಳಿಲಿಕ್ಕೆ, ಮತ್ತು ಹಂಗಂದರೆ ನೀವು ಕೆ ಎ ಎಸ್ ಆಫೀಸರ್ ಆಗಿ ನಮ್ಮ ರಾಜ್ಯದಲ್ಲಿ ವರ್ಕ್ ಮಾಡಿ ಏನು ಬದಲಾವಣೆ ತರೋರಿದ್ರಿ, ಎದಕ್ಕೆ ಕೆ ಎ ಎಸ್ ಆಗಬೇಕು. ಸೊ ಅದಕ್ಕೆ ಒಂದು ಬಾರಿಯಾದರೂ ಡೀಟೇಲ್ ಆಗಿ ಇದನ್ನು ತಿಳ್ಕೋಬೇಕು ಅಂತ ನನಗನ್ಸುತ್ತೆ ಗೈಸ್. ಇದನ್ನ ಕರ್ನಾಟಕ ಎಕನಾಮಿಕ್ ಸರ್ವೆನ ನೀವೇ ಖುದ್ದಾಗಿ ಆ ಎಕನಾಮಿಕ್ ಸರ್ವೆನ ಓದೋದು ಬೆಟರ್. ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡೂದರಲ್ಲೂ ಕೂಡ ಇದು ಅವೈಲೇಬಲ್ ಇದೆ ಗೈಸ್. ಓಕೆ, ಸೊ ಇನ್ ಕೇಸ್ ನಮಗೆ ಶಾರ್ಟ್ಕಟ್ಸ್ ಬೇಕು ಸರ್, ಸ್ವಲ್ಪ ಭಾಳ ಓದಕ್ಕೆ ಆಗೋದಿಲ್ಲ ಅಂದರೆ ಪೂರ್ತಿ ಓದ್ಕೋತ್ಕೊಂಡ್ರೆ ಭಾಳ ಟೈಮ್ ಹೋಗುತ್ತೆ, ಫಸ್ಟ್ ಟೈಮ್ ಬರಿತಿದ್ವಿ ಎಕ್ಸಾಮ್ ಅಂದರೆ, ಭಾರತ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಕೆ ಎಂ ಸುರೇಶ್ ಅವರ ಒಂದು ಪುಸ್ತಕ ಇದೆ, ಈ ಪುಸ್ತಕವನ್ನು ನೀವು ಓದ್ಬೋದು ಗೈಸ್. ಓಕೆ, ಸೊ ನಿಮಗೆ ಶಾರ್ಟ್ ಮಾಡಿ ಕೊಟ್ಟಿರ್ತಾರೆ, ಆಮೇಲೆ ಇದರಿಂದ ನಿಮಗೆ ಫ್ಯಾಕ್ಚುವಲ್ ಥಿಂಗ್ಸ್ಗಳು ಗೊತ್ತಾಗ್ತವೆ, ಎಕ್ಸಾಮ್ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗ್ತವೆ. ಬಟ್ ಇದು ನೀವು ಒಳ್ಳೆ ಆಫೀಸರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಕರ್ನಾಟಕ ಎಕನಾಮಿಕ್ ಸರ್ವೆನ ಗೌರ್ಮೆಂಟ್ ಬರೆದಿದ್ದೇ ಇದ್ರೆ. ಓಕೆ, ಸೊ ಗೌರ್ಮೆಂಟ್ ಬರೆದಿದ್ದೆ ಓದಿದರೆ ದ್ಯಾಟ್ಸ್ ಬೆಟರ್. ಲೆಟ್ಸ್ ಸೀ ನನಗೆ ಎಷ್ಟು ಸಮಯ ಸಿಗುತ್ತೆ ನೋಡ್ತೀನಿ, ಅಟ್ ಲೀಸ್ಟ್ ಸಮ್ ಟಾಪಿಕ್ಸ್ ಆದರೂ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಂನವ್ರು ಏನು ಮಾಡಬೇಕು ಅಂದರೆ, ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆನ ಇಂಗ್ಲೀಷ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ, ಅದನ್ನು ಓದ್ಬೋದು ನೀವು. ಇಲ್ಲಾಂದರೆ ಶ್ರೀರಾಮ್ ಐ ಎ ಎಸ್ ಅಂತ ಹೇಳ್ಬಿಟ್ಟು ಒಂದು ಐ ಎ ಎಸ್ ಇನ್ಸ್ಟಿಟ್ಯೂಟ್ ಇದೆ ಡೆಲ್ಲಿಯಲ್ಲಿ, ಆ ಶ್ರೀರಾಮ್ ಐ ಎ ಎಸ್ ಇನ್ಸ್ಟಿಟ್ಯೂಟ್ದು ಎಕನಾಮಿ ನೋಟ್ಸ್ ಇದೆ, ಶ್ರೀರಾಮ್ ಎಕನಾಮಿ ನೋಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಅವೈಲೇಬಲ್ ಇದೆ ಇದು. ಸೊ ಈ ಶ್ರೀರಾಮ್ ಎಕನಾಮಿ ನೋಟ್ಸನ್ನು ನೀವು ಓದಿದರೆ ಮೋರ್ ದೆನ್ ನೆನಪು ಗೈಸ್. ಯಾವ್ದು ಯು ಪಿ ಎಸ್ ಸಿ ಎಕ್ಸಾಮ್ ಹಿಡಿದು ಬೇರೆ ಯಾವ ಬೇಕಾದ ಎಕ್ಸಾಮ್ನು ಕ್ರ್ಯಾಕ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಂನಲ್ಲಿ ದಿಸ್ ಈಸ್ ಅ ವೆರಿ ಗುಡ್ ಒಂದು ನೋಟ್ಸ್ ಇದೆ. ಸೊ ಆ ನೋಟ್ಸನ್ನು ತೊಗೊಂಡು ನೀವು ಓದಿದರೆ ಉಪಯೋಗ ಆಗುತ್ತೆ ಗೈಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕನಾಮಿಕ್ಸ್. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೈಸ್, ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಹೊಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಅಷ್ಟು ಕ್ವಶನ್ ಬರೋದಿಲ್ಲ. ಸೊ ನೀವು ಒಂದು ಸ್ಕೂಲ್ ಪುಸ್ತಕವನ್ನು ಓದಿ, ಒಂದನೇದು ಫಿಫ್ತಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಪುಸ್ತಕವನ್ನು ಓದಿದರೆ ನಿಮ್ಮ 90% ಕವರ್ ಆಗ್ತವೆ. ಬಟ್ ನೀವು ಸಿಲೆಬಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ದೈನಂದಿನ ವಿಜ್ಞಾನ ಅಂತ ಹೇಳ್ಬಿಟ್ಟು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಹಂಗಂತೇಳಿ ನೀವು ಸಿಕ್ಕಾಪಟ್ಟೆ 200-300-400 ಪೇಜಿನ ಪುಸ್ತಕವನ್ನು ತೊಗೊಂಡು ಓದುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಸೊ ಬೇಸಿಕ್ಸ್ನ ಓದಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ. ಕರೆಂಟ್ ಅಫೇರ್ಸ್ ಮೇಲೆ ಸೈನ್ಸ್ ಕೂಡ ಸಿಕ್ಕಾಪಟ್ಟೆ ಬರ್ತವೆ. ಡೆಂಗ್ಯೂ ಯಾವ ಸೊಳ್ಳೆಯಿಂದ ಬರುತ್ತೆ, ಅಥವಾ ವೈರಸ್ಸಿಂದ ಬರುತ್ತೋ, ಬ್ಯಾಕ್ಟೀರಿಯಿಂದ ಬರುತ್ತೋ, ಆ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಯೆಲ್ಲೋ ಫೀವರ್ ಬರ್ತಾ ಇದೆ ಇವತ್ತು, ಎದಕ್ಕೆ ಬರ್ತಾ ಇದೆ. ಸೊ ಈ ಥರ ಯಾವುದು ಸೈನ್ಸ್ ನ್ಯೂಸ್ ಒಳಗಿರುತ್ತೋ ಅಂಥವ್ರನ್ನ ಮಾತ್ರ ಕ್ವಶನ್ ಕೇಳ್ತಾರೆ ಹೊರತು, ಸೊ ಎಲ್ಲಿದೋ ತಂದು ಬಯಾಲಜಿ ಪುಸ್ತಕದಾಗಿಂದ ಕೇಳೋದಿಲ್ಲ ಗೈಸ್. ಈಗಿನ ಟ್ರೆಂಡ್ ಚೇಂಜ್ ಆಗಿದೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿಕ್ಕಾಪಟ್ಟೆ ಓದೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ಬೇಸಿಕ್ಸ್ನ ಓದಿ, ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಯುವರ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ಸಿಂದ ಕೂಡ ಒಂದು 10 ಕ್ವಶನ್ ಅಥವಾ 15 ಕ್ವಶನ್ ಬರ್ತವೆ ಅಂತ ತಿಳ್ಕೊಳ್ಳಿ. ಡೆಫಿನೆಟ್ಲಿ ನೀವು ಇಷ್ಟು ಬೇಸಿಕ್ಸ್ನ ಓದಿ ಸೈನ್ಸ್ ಕ್ವಶನ್ ಅಟೆಂಪ್ಟ್ ಮಾಡೋಕ್ಕೆ ಹೋದರೆ, ಸೊ 15 ಬಂದಿದ್ರೆ 10-12 ಕ್ವಶನ್ ಆದರೂ ಡೆಫಿನೆಟ್ಲಿ ನೀವು ಅಟೆಂಪ್ಟ್ ಮಾಡ್ತೀರಾ. ಓಕೆ, ಸೊ ಇನ್ನೂ 2-3 ಕ್ವಶನ್ ಸರ್ ಅಂದರೆ, ಈ 2-3 ಕ್ವಶನ್ ಸಂಬಂಧ ನೀವು ಸಿಕ್ಕಾಪಟ್ಟೆ ಓದೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅದೇ ಎನರ್ಜಿನ ಬೇರೆ ಸಬ್ಜೆಕ್ಟ್ ಮೇಲೆ ಹಾಕಿ ಈ 2-3 ಕ್ವಶನ್ ಕರೆಕ್ಟ್ ಮಾಡಬೇಕು ಅನ್ನೋರು, ನನಗನ್ಸುತ್ತೆ ಈ ಒಂದು ವಿಷಯದ ಮೇಲೆ ಯಾರು ರಿಸರ್ಚ್ ಮಾಡ್ತಿದ್ದಾರೋ, ಓಕೆ, ಸೊ ಯಾರು ಇದ್ರ ಬಗ್ಗೆ ಆಸ್ತಿಯಲ್ಲಿ ಕಡಿಸ್ಕೊಂಡಿದ್ರೆ ಅವ್ರ ಕಡೆಯಿಂದನೂ ಕೂಡ ಈ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಇರ್ತವೆ. ಅದ್ರ ಸಂಬಂಧ ಜಾಸ್ತಿ ಎನರ್ಜಿನ ಹಾಕಬೇಡಿ. ಇನ್ನು ನಿಮ್ಮ ಸ್ಟ್ರೆಂತ್ ಯಾವ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟ್ ಮೇಲೆ ಹಾಕೋದು ಒಳ್ಳೆಯದು. ಓಕೆ, ಅದು ಆದಮೇಲೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರು ಓದ್ತಿದ್ರು ಅವ್ರಿಗೆ ಒಂದು ಬೇಸಿಕ್ ಓದಿ, ಅದ್ರ ಜೊತೆಗೆ ವಿಜನ್ ಐ ಎ ಎಸ್ದು ಒಂದು ನೋಟ್ಸ್ ಬರುತ್ತೆ, ವಿಜನ್ 365 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಸೊ ಅದು ಕರೆಂಟ್ ಸೈನ್ಸ್ ಎಲ್ಲ ಕವರ್ ಆಗಿರುತ್ತೆ, ಅದನ್ನು ನೀವು ಓದ್ಕೋಬೋದು ಗೈಸ್. ದಟ್ಸ್ ಮೋರ್ ದೆನ್ ಎನಪ್. ಇದಕ್ಕಿಂತಲೂ ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಇದನ್ನೇ ಓದಿದ್ದ ಹೊಳ್ಳಿ ಮುಳಿ ಓದಿ. ಇನ್ನು ಸರ್ ನಾನು ಒಂದು ಪುಸ್ತಕ ಹೇಳಿ ಅಂದರೆ, ದೈನಂದಿನ ವಿಜ್ಞಾನ ಅಂತ ಹೇಳ್ಬಿಟ್ಟು ಕೆ ಎಂ ಸುರೇಶ್ ಅವ್ರದ್ದು ಒಂದು ಪುಸ್ತಕ ಇದೆ ಗೈಸ್. ಈ ಒಂದು ದೈನಂದಿನ ವಿಜ್ಞಾನ ನನಗನ್ಸಿದೆ ಪ್ರಾಕ್ಟಿಕಲ್ ಆಗಿ ಸೈನ್ಸನ್ನು ಹೇಳ್ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ನಾನು ನೋಡಿದ್ದೀನಿ ಈ ಪುಸ್ತಕವನ್ನು, ತುಂಬ ಚೆನ್ನಾಗಿದೆ. ಸೊ ನೀವು ಈ ಪುಸ್ತಕವನ್ನು ಓದ್ಬೋದು ಗೈಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಒಂದೇ ಒಂದು ಪುಸ್ತಕ, ದಟ್ ಈಸ್ ಇನಫ್. ಇದನ್ನು ಬಿಟ್ಟು ಬೇರೆ ಪುಸ್ತಕಗಳನ್ನ ಓದೋಕ್ಕಿಂತನೂ ಅದೇ ಎಫರ್ಟ್ನ ಬೇರೆ ಸಬ್ಜೆಕ್ಟ್ ಮೇಲೆ ಹಾಕಿದರೆ ನಿಮಗೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅದು ಇಲ್ಲ ಅಂದರೆ ಈ ಡಾಕ್ಟರ್ ಜಿ ಹರಿಪ್ರಸಾದ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪುಸ್ತಕ ಇದೆ, ಕೆ ಎಸ್ ಅಂತ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆ ಎಸ್ ಥರ್ಡ್ ಪೇಪರ್ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಲೇ ಇರೋದ್ರಿಂದ ಮೇನ್ಸ್ ಒಳಗೆ, ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್, ಪುಸ್ತಕ ಆಗಿರ್ಬೋದು, ಇದನ್ನೇ ಹೇಳ್ತಿದ್ನು,
ನಿಮಗೆ ಮೇನ್ಸ್ ಎಕ್ಸಾಮ್ಗೂ ಕೂಡ ಈ ಥರ ಪುಸ್ತಕಗಳ ಇನ್ಫಾರ್ಮೇಷನ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಎಷ್ಟು ಜನ ಕಮೆಂಟ್ ಹಾಕ್ತಿರೋ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿ ಅದ್ರ ಮೇಲೂ ಕೂಡ ನಿಮಗೆ ಒಂದು ತರಗತಿನ ಮಾಡಿಕೊಡ್ತೀನಿ ಗೈಸ್. ಸೊ ದ್ಯಾಟ್ ಸೈಮಲ್ಟೇನಿಯಸ್ಲಿ ನೀವು ಪ್ರಿಪೇರ್ ಮಾಡಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇಷ್ಟು ಸೈನ್ಸ್ ಓದಿ, ಈ ಒಂದು ಪುಸ್ತಕನ ಓದಿ, ಉಳಿಕಿದ್ದು ಸ್ಕೂಲ್ ಬುಕ್ಸ್ನ ಓದಿ, ಈವನ್ ಓಲ್ಡ್ ಕೆ ಎ ಎಸ್ ಮತ್ತು ಐ ಎ ಎಸ್ ಅಲ್ಲಿ ಎಕ್ಸಾಮಲ್ಲಿ ಕೇಳಿರುವಂಥ ಸೈನ್ಸ್ ಕ್ವೆಶನ್ನ ನೀವೇನಾದರೂ ಒಂದು ಬಾರಿ ಎರಡು ಬಾರಿ ಗ್ಲಾನ್ಸ್ ಮಾಡಿದರೆ ಡೆಫಿನೆಟ್ಲಿ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಭಾಳ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಸೊ ಅದನ್ನು ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಅದನ್ನು ಬಿಟ್ಟು 16 ಪುಸ್ತಕಗಳನ್ನ ಓದೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಷ್ಟು ಪುಸ್ತಕವನ್ನು ನೀವು ಓದಿದರೆ ಸಾಕು ಗೈಸ್. ಓಕೆ, ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪರಿಸರ ಅಧ್ಯಯನ. ಇವತ್ತು ಬಹಳಷ್ಟು ಕ್ವಶನ್ಸ್ಗಳು ಪರಿಸರ ಅಧ್ಯಯನದಿಂದನೂ ಬರ್ತಿದ್ದಾವೆ. ಈ ಎನ್ವೈರನ್ಮೆಂಟ್ ಆ್ಯಂಡ್ ಈಕೋಲಜಿಗೆ ಒಂದು ಕೆ ಭೈರಪ್ಪ ಅವರು ಬರೆದಂಥ ಒಂದು ಪುಸ್ತಕ ಇದೆ, ಪರಿಸರ ಅಧ್ಯಯನ ಅಂತ. ನಾನಿಲ್ಲಿ ಅದರ ಒಂದು ಪಿಕ್ಚರ್ನೂ ಕೂಡ ಹಾಕಿದ್ದೀನಿ. ಈ ಒಂದು ಪುಸ್ತಕವನ್ನು ತೊಗೊಂಡ್ರೆ ನಿಮಗೆ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ, ಮೇನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ಈಗಿನಿಂದಾನೇ ಪ್ರಾಕ್ಟಿಕಲ್ ಆಗಿ ಇದನ್ನು ಓದ್ಕೊತ ಹೋಗಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ನಿಮಗೆ ಏನಾದರೂ ಪರಿಸರ ಅಧ್ಯಯನ ಬೇಕು ಅಂದರೆ ಶಂಕರ್ ಐ ಎ ಎಸ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇದೆ ಗೈಸ್. ಓಕೆ, ಶಂಕರ್ ಐ ಎ ಎಸ್. ಸೊ ಇಂಗ್ಲೀಷ್ ಮೀಡಿಯಂನಲ್ಲಿ ಬೇಕಾದವರು ಅದನ್ನು ಓದ್ಬೋದು. ಇದು ಶಂಕರ್ ಐ ಎ ಎಸ್ಸೇ ಟ್ರಾನ್ಸ್ಲೇಟ್ ಮಾಡಿದಂಥ ಪುಸ್ತಕ, ಬಟ್ ತುಂಬ ಚೆನ್ನಾಗಿದೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಬಂಧ ಮಾಡಿದ್ದಾರೆ. ಸೊ ದ್ಯಾಟ್ಸ್ ಅ ಕಮೆಂಡೇಬಲ್ ಥಿಂಕ್. ಓಕೆ, ಸೊ ಪರಿಸರ ಅಧ್ಯಯನಕ್ಕೆ ಈ ಪುಸ್ತಕ ದ್ಯಾಟ್ಸ್ ಮೋರ್ ದೆನ್ ಇನ್ ಅ. ಪರಿಸರ ಅಧ್ಯಯನ ಪ್ರಿಲಿಮ್ಸ್ಗೂ ಇದೆ, ಮೇನ್ಸ್ಗೂ ಇದೆ. ಹೀಗಾಗಿ ನೀವು ಎಷ್ಟು ಚೆನ್ನಾಗಿ ಇದನ್ನು ಕವರ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಏನೇ ಓದ್ರಿ, ಡೀಟೇಲ್ ಆಗಿ ಓದ್ರಿ, ಶಾರ್ಟ್ಕಟ್ಸ್ನ ನೋಡಬೇಡ್ರಿ. ಶಾರ್ಟ್ಕಟ್ಸ್ನ ನೋಡಿದ್ರಿ ಯಾವತ್ತೂ ಕೂಡ ನಾವು ಉದ್ಧಾರ ಆಗೋದಿಲ್ಲ ಗೈಸ್. ಕಾಂಪಿಟೇಟಿವ್ ಎಕ್ಸಾಮಲ್ಲಂತೂ ಶಾರ್ಟ್ಕಟ್ಸ್ ವರ್ಕ್ ಆಗೋದಿಲ್ಲ. ನಿಮಗೆ ಹೇಳ್ತಿರ್ಬೋದು ಲೈಕ್ ಭಾಳ ಜನ ನನ್ನ ನೋಟ್ಸ್ನ ಓದಿ, ಇದೇ ಒಂದು ಪುಸ್ತಕವನ್ನು ಓದಿ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ಅಂದರೆ, ಆಥರ್ಸ್ ಪುಸ್ತಕವನ್ನು ಓದೋದು ಬೇರೆ, ನೋಟ್ಸ್ನ ಓದೋದು ಬೇರೆ. ನಾನದೇ ನೋಟ್ಸ್ನ ನೋಡಿದರೆ ನೀವು, ಸೊ ನನಗೇನು ಇಂಪಾರ್ಟೆಂಟ್ ಅನಿಸ್ತು ಆ ನೋಟ್ಸ್ನ ನಾನು ಮಾಡಿರ್ತೀನಿ. ಸೊ ಬಟ್ ಆಥರ್ ಪುಸ್ತಕದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಆದ್ದರಿಂದ ಶಾರ್ಟ್ಕಟ್ಸ್ನ ಹುಡುಕಬೇಡ್ರಿ. ಸೊ ಆಥರ್ ಪುಸ್ತಕಗಳನ್ನ ಓದಿ ಗೈಸ್. ಓಕೆ, ಅದಕ್ಕೆ ಪರಿಸರ ಅಧ್ಯಯನಕ್ಕೆ ದಿಸ್ ಇಸ್ ಬೆಸ್ಟ್. ಇಂಗ್ಲೀಷ್ ಮೀಡಿಯಂನಲ್ಲೂ ಕೂಡ ನಾನು ನಿಮಗೆ ಪುಸ್ತಕವನ್ನು ಹೇಳೀನಿ. ಇದ್ರ ಮೇಲೂ ಕೂಡ ಓಲ್ಡ್ ಕ್ವೆಶನ್ಸ್ ಏನಿದ್ದಾವೆ, ಕೆ ಎ ಎಸ್ ಅಲ್ಲಿ ಕೇಳಿದ್ದು, ಯು ಪಿ ಎಸ್ ಸಿ ಅಲ್ಲಿ ಕೇಳಿದ್ದು, ಈ ಎನ್ವೈರನ್ಮೆಂಟ್ ಈಕಾಲಜಿ ಮೇಲೆ, ಅದನ್ನು ಒಂದು 2-3-4 ಸರ್ತಿ ನೋಡ್ಕೊಳ್ಳಿ. ದ್ಯಾಟ್ಸ್ ಮೋರ್ ದೆನ್ ಇನಫ್. ಅದರೊಳಗೆ ಎಷ್ಟೋ ರಿಪೀಟ್ ಕೂಡ ಆಗಿದ್ದಾವೆ, ಈಗೂ ಕೂಡ ಆಗ್ಬೋದು ಗೈಸ್. ಸೊ ಇಷ್ಟು ನೋಡಿಕೊಂಡ್ರೆ ನಿಮಗೆ ಇವನ್ ಪರಿಸರ ಅಧ್ಯಯನ ಕೂಡ ಇಲ್ಲಿಗೆ ಕವರ್ ಆಯಿತು. ಓಕೆ, ಇನ್ನು ಮೆಂಟಲ್ ಎಬಿಲಿಟಿ. ಭಾಳ ಜನ ಮೆಂಟಲ್ ಎಬಿಲಿಟಿ, ಮೆಂಟಲ್ 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 ಅಂತಲೇ ಅಡ್ಡಾಡ್ತಿರ್ತಾರೆ. ಮೆಂಟಲ್ ಎಬಿಲಿಟಿಗೆ ನೀವೇನು ಮಾಡ್ಬೋದು ಅಂದರೆ ಒಳ್ಳೆಯದು, ಸೊ ಎಲ್ಲ ಪುಸ್ತಕಗಳನ್ನ ಓದೋಕ್ಕಿಂತ ಮುಂಚೆ ಓಲ್ಡ್ ಕ್ವೆಶನ್ ಪೇಪರ್ಸ್ನ ನೋಡಿ, ಯಾವ ಥರ ಕೇಳ್ತಿದ್ದಾರೆ. ಲಾಜಿಕಲ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್, ಆರ್ ಈ ಪ್ಯಾಸೇಜ್ ರೀಡಿಂಗ್ ಯಾವ ಥರ ಕೇಳ್ತಿದ್ದಾರೆ ಅದನ್ನು ನೋಡಿ. ಅದು ಆದಮೇಲೆ ಮೆಂಟಲ್ ಎಬಿಲಿಟಿನ ನೀವು ಪ್ಲ್ಯಾನ್ ಮಾಡಬೇಕು ಗೈಸ್. ಓಕೆ, ಸೊ ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿಗೆ ಒಂದು ಬುಕ್ನ ಹೇಳೋದಾದರೆ ಓಲ್ಡ್ ಕ್ವೆಶನ್ ಪೇಪರ್ಸ್ನ ಮೊದಲು ನೋಡಿ. ಅದು ಆದಮೇಲೆ ಮಾನಸಿಕ ಸಾಮರ್ಥ್ಯ, ಮಂಜುನಾಥ್ ಬಾಡ್ಗಿ ಅವರ ಒಂದು ಪುಸ್ತಕ ಇದೆ, ನೀವು ಇದನ್ನು ಒಂದು ರೆಫರೆನ್ಸ್ ಬುಕ್ ಆಗಿ ಇಟ್ಕೋಬೋದು. ಉಳಿಕಿದ್ದು ನೀವು ಓಲ್ಡ್ ಕ್ವೆಶನ್ ಪೇಪರ್ಸ್ ಮೇಲೇ, ಆಮೇಲೆ ಕ್ವೆಶನ್ಸ್ಗಳ ಒಂದು ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೇ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ಗಳನ್ನು ನೀವು ನೋಡ್ಬೋದು ಗೈಸ್. ಆ್ಯಂಡ್ ಶಾರ್ಟ್ಕಟ್ಸ್ ಶಾರ್ಟ್ಕಟ್ಸ್ ಅಂತ ಮೆಂಟಲ್ ಎಬಿಲಿಟಿಯಲ್ಲೂ ಕೂಡ ಶಾರ್ಟ್ಕಟ್ಸ್ ಹುಡ್ಸೋಕ್ಕೆ ಹೋಗಬೇಡ್ರಿ. ಶಾರ್ಟ್ಕಟ್ಸ್ ಆಗಿ ನಾನೇನಾದರೂ ಮೆಂಟಲ್ ಎಬಿಲಿಟಿನ ಬಿಡಿಸೋಕ್ಕೆ ನಿಮಗೆ ಹೇಳಿದರೆ ನನಗೆ ಶಾರ್ಟ್ಕಟ್ಸ್ ಅದು. ಓಕೆ, ಅದು ನನಗೆ ಶಾರ್ಟ್ಕಟ್, ನಾನು ಬಿಡಿಸ್ತೀನಿ, ನನಗೆ ಗೊತ್ತಿದೆ ಹೆಂಗೆ ಶಾರ್ಟ್ಕಟ್ ಮಾಡಬೇಕು ಅಂತ. ಬಟ್ ನಿಮಗೆ ಗೊತ್ತಿರೋದಿಲ್ಲ ಗೈಸ್, ಎಕ್ಸಾಮಿನೇಷನ್ ಹಾಲಲ್ಲಿ ನಾನು ಬಂದು ನಿಮ್ಗೆ ಹೇಳ್ಕೊಡೋಕ್ಕಾಗೋದಿಲ್ಲ. ಎಕ್ಸಾಮಿನೇಷನ್ ಹಾಲಲ್ಲಿ ನೀವೇ ಮಾಡಬೇಕಾಗುತ್ತೆ. ನಿಮಗೆ ಶಾರ್ಟ್ಕಟ್ಸ್ ಮಾಡೋದು ಹೆಂಗಿದೆ ಅಂತ ಗೊತ್ತಿರಲಿಲ್ಲ ಅಂದರೆ ನೀವು ಅಲ್ಲಿ ಟ್ರ್ಯಾಪ್ ಆಗ್ತೀರಾ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕ್ಲಾಸ್ನಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಅಥವಾ ಪುಸ್ತಕ ಓದಿ ಶಾರ್ಟ್ಕಟ್ಸ್ನ ನೋಡಬೇಕಾದ್ರೆ ಖುಷಿ ಆಗ್ತೀರಾ, ಆನ್ಸರ್ ಬಂತು ಅಂತ. ಬಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಸೊ ಅವ್ಯಾವ ನೋಟ್ಸು ಅಥವಾ ಕ್ಲಾಸು ಅಲ್ಲಿರೋದಿಲ್ಲ, ನೀವೇ ಸಾಲ್ವ್ ಮಾಡಬೇಕಾಗುತ್ತೆ ಆ ಪ್ರಾಬ್ಲಮ್ಸ್ಗಳನ್ನ. ಆದ್ದರಿಂದ ಯಾರು ಕೂಡ ಶಾರ್ಟ್ಕಟ್ಸ್ನ ಹುಡುಕಬೇಡ್ರಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ನೀವೇ ಇದನ್ನು ಪ್ರಯತ್ನ ಮಾಡಿ. ಹಾಂ, ಕ್ಲಾಸ್ ಬೇಕಂದರೆ ನೀವು ತೊಗೊಳ್ಳಿ, ಬಟ್ ಅದು ಆದಮೇಲೆ ನಿಮ್ಮದೇ ಪ್ರಯತ್ನ ಇರಲಿ ಅಂತ ನನಗನ್ಸುತ್ತೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಯಾರಿಗೆ ಮೆಂಟಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಬೇಕು ಅಂತ ಅನಿಸುತ್ತೆ, ಆರ್ ಎಸ್ ಅಗರ್ವಾಲ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇದ್ದಾವೆ, ಎರಡು ಪುಸ್ತಕ ಇದ್ದಾವೆ, ಮೆಂಟಲ್ ಎಬಿಲಿಟಿಗೊಂದು ಮತ್ತು ಲಾಜಿಕಲ್ ರೀಸನಿಂಗ್ ಒಂದು ಸಪ್ರೇಟ್ ಆಗಿ. ಸೊ ಮೋಸ್ಟ್ ಆಫ್ ದಿ ಕೆ ಎ ಎಸ್ ಕ್ವಶನ್ಸ್ ನಾನು ಲಾಸ್ಟ್ ಇಯರ್ ಕೂಡ ನೋಡಿದ್ದೀನಿ. ಆ ಸೆಕೆಂಡ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್ ಬರ್ತವೆ. ಈ ಪುಸ್ತಕದಿಂದ ಬಂದಿದ್ದಾವೆ ಫ್ರೆಂಡ್ಸ್. ಇಂಡಿಯಾದಲ್ಲಿ ಯಾವ್ದು ಬೇಕಾದ ಎಕ್ಸಾಮ್ ಇರಲಿ, ಆ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಇಲ್ಲಿಂದ ಕೇಳಿದ್ದಾರೆ. ಯು ಪಿ ಎಸ್ ಸಿ ಇರಲಿ, ಎಸ್ ಎಸ್ ಸಿ ಇರಲಿ, ಬೇರೆ ಯಾವುದೇ ಎಕ್ಸಾಮ್ ಇರಲಿ, ಈ ಪ್ರಶ್ನೆಗಳು ಬರ್ತವೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಈ ಪುಸ್ತಕವನ್ನು ಓದ್ರಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕವನ್ನು ತೊಗೋಬೋದು ರೆಫರೆನ್ಸ್ಗಾಗಿ. ಇದ್ರ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈಲಿ 1 ಅವರ್ ಅಥವಾ 1/2 ಅವರ್ ಅವರ್ 2 ಅವರ್ಸ್ ನಿಮ್ಗೆ ಎಷ್ಟು ವೀಕ್ನೆಸ್ ಇದೆ ಅಥವಾ ಎಷ್ಟು ಬೇಕನ್ಸುತ್ತೋ ಅಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಹೋದರೆ ಸಾಕು. ಓಕೆ, ದ್ಯಾಟ್ಸ್ ಮೋರ್ ದೆನ್ ಇನಫ್. ಸೊ ಇನ್ನು ನೆಕ್ಸ್ಟ್,
ನೋಡಿ ಗೈಸ್, ನ್ಯೂಸ್ ಪೇಪರ್ ಯಾವ ಓದಬೇಕು ಅನ್ನುವಂಥ ಒಂದು ಡೌಟ್ ಕೂಡ ಬಹಳಷ್ಟು ವಿದ್ಯಾರ್ಥಿಗಳ ಹತ್ರ ಇರುತ್ತೆ. ನ್ಯೂಸ್ ಪೇಪರ್ ಓದ್ದೇನೆ ನೀವು ಒಬ್ಬ ಒಳ್ಳೆ ಕಾಂಪಿಟೇಟಿವ್ ವಿದ್ಯಾರ್ಥಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ನ್ಯೂಸ್ ಪೇಪರ್ ಓದ್ದೇನೆ ನೀವು ಅಪ್ಡೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ನ್ಯೂಸ್ ಪೇಪರ್ ಓದ್ದೇನೆ ಒಬ್ಬ ಒಳ್ಳೆ ಆಫೀಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಇವತ್ತು ನ್ಯೂಸ್ ಪೇಪರ್ ಓದ್ದೇನೆ ಎಕ್ಸಾಮ್ ಪಾಸ್ ಆಗಿ ಆಫೀಸರ್ ಆದರೂ ಕೂಡ ನಾಳೆ ಆದರೂ ನೀವು ಆಫೀಸರ್ ಆದಮೇಲೆ ಆದರೂ ನ್ಯೂಸ್ ಪೇಪರ್ನ ಓದೋಕ್ಕೆ ಶುರು ಮಾಡಲೇಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಏನು ಪಾಲಿಸಿ ಮಾಡಿದೆ, ನಿಮ್ಮ ಡಿಸ್ಟಿಕ್ಕಲ್ಲಿ ನೀವು ಇಂಪ್ಲಿಮೆಂಟ್ ಏನು ಮಾಡಬೇಕು, ಏನು ಬದಲಾವಣೆ ಬಂದಿದೆ, ನಿಮ್ಮ ಡಿಸ್ಟಿಕ್ ಬಗ್ಗೆ ಯಾರಾದರೂ ಆರ್ಟಿಕಲ್ ಬರೆದಿದ್ರೆ ಅದರೊಳಗೆ ಏನು ಒಳ್ಳೇದು ಹೇಳಿದರು ಕೆಟ್ಟದ್ದು ಹೇಳಿದರು ನೀವು ಓದಿ ತಿಳ್ಕೊಳ್ಳೇಬೇಕು. ಸೊ ಹೀಗಾಗಿ ನ್ಯೂಸ್ ಪೇಪರಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿರುವಂಥ ಸೊ ಮೋರ್ ದೆನ್ 80% ಎವ್ರಿ ದಿನ ನ್ಯೂಸ್ ಪೇಪರ್ನಲ್ಲಿ, ಸೊ ಈ ಒಂದು ಸಿಲೆಬಸ್ಸಲ್ಲಿ ಏನಿರುತ್ತೋ ನಿಮಗೆ ಅದರ ಒಂದು 80% ಸಿಲೆಬಸ್ಸೇ ನ್ಯೂಸ್ ಪೇಪರ್ ಒಳಗೆ ಬಂದಿರುತ್ತೆ. ಹೀಗಾಗಿ ನ್ಯೂಸ್ ಪೇಪರ್ ಯಾರು ಓದ್ತಿರೋ ಡೈಲಿ ನಿಮಗೆ ರಿವಿಷನ್ ಆದಂಗೆ ಗೈಸ್. ಸೊ ಹೀಗಾಗಿ ನ್ಯೂಸ್ ಪೇಪರ್ನ ಓದೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡ್ರಿ. ಯಾರು ಬೇಕಾದವ್ರು ಹೇಳ್ರಿ, ನ್ಯೂಸ್ ಪೇಪರ್ ಓದ್ರಿ, ಪ್ರಿಲಿಮ್ಸ್ಗೆ ಮೇನ್ಸ್ಗೆ ನಿಮಗೆ ಉಪಯೋಗ ಆಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಪ್ರಜಾವಾಣಿಯನ್ನು ಓದ್ಬೋದು, ಕನ್ನಡಪ್ರಭ, ವಿಜಯ ಕರ್ನಾಟಕ ಇವೆಲ್ಲ ಇದ್ದಾವೆ. ಬಟ್ ನಾನು ಹೇಳೋದು ಪ್ರಜಾವಾಣಿನೇ ನೀವು ಕರೆಕ್ಟಾಗಿ ನೀಟಾಗಿ ಓದಿದರೆ ಸಾಕು. ಆಮೇಲೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ, ಇಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಸೊ ಇದರ ಹೆಸರು ಬಂದ್ಬಿಟ್ಟು ಕನ್ನಮಡಿ IAS ಆ್ಯಂಡ್ KAS ಅಂತ ಇದೆ ಗಾಯ್ಸ್. ಓಕೆ, ಕನ್ನಮಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಏನಿದೆಯೇ ಅದೇ ಹೆಸರನ್ನೇ ಟೆಲಿಗ್ರಾಮ್ನಲ್ಲೂ ಕೂಡ ಇದೆ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪ್ರತಿದಿನ ಪ್ರಜಾವಾಣಿ ಮತ್ತು ಹಿಂದೂ ಪೇಪರ್ನ ಓದಿಬಿಟ್ಟು ಯಾವುದು ಆರ್ಟಿಕಲ್ ಇಂಪಾರ್ಟೆಂಟ್ ಇರುತ್ತೋ ಆ ಆರ್ಟಿಕಲ್ನಲ್ಲಿ ಯಾವ ವಿಷಯ ಇಂಪಾರ್ಟೆಂಟ್ ಇರುತ್ತೆ, ಅದು ಎಸ್ಸೆಗೆ ಯೂಸ್ ಆಗುತ್ತೋ, ಕರೆಂಟ್ ಅಫೇರ್ಸ್ಗೆ ಯೂಸ್ ಆಗುತ್ತೋ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಯೂಸ್ ಆಗುತ್ತೋ ಅಂತ ಕೂಡ ನಾನು ಬರೆದು ಹಾಕಿರ್ತೀನಿ. ಸೊ ಇದರ ಸದುಪಯೋಗವನ್ನು ಪಡ್ಕೊಳ್ರಿ, ಇವತ್ತೇ ಆ ಚಾನಲ್ಗೆ ಜಾಯಿನ್ ಆಗ್ರಿ. ಓಕೆ, ಕನ್ನಮಡಿ IAS ಆ್ಯಂಡ್ KAS ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಪ್ರಜಾವಾಣಿ ಪೇಪರ್ನ ಡೈಲಿ ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಕನ್ನಡಪ್ರಭ, ವಿಜಯ ಕರ್ನಾಟಕ, ಉದಯವಾಣಿ ಇವೆಲ್ಲ ಓದೋಕ್ಕಿಂತ ಪ್ರಜಾವಾಣಿ ಓದೋದು ಬೆಸ್ಟ್. ಸರ್, ನನಗೆ ಟೈಮ್ ಇದೆ, ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದನ್ನು ಬೇಕಾದರೂ ಓದ್ಬೋದು. ಯಾರು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದ್ದೀರೋ ದ ಹಿಂದೂನ ನೀವು ಓದ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ನೀವು ಓದ್ಬೋದು ಗೈಸ್. ಸೊ ನಿಮಗೆ ಕನ್ನಡ ಮೀಡಿಯಂನಲ್ಲಿ ಓದೋಕ್ಕಾಗೋದಿಲ್ಲ ಅಂದರೆ, ಬಟ್ ಕರ್ನಾಟಕದ ಲೋಕಲ್ ಮ್ಯಾಟರ್ಸ್ಗಳು ನಿಮಗೆ ಗೊತ್ತಾಗಬೇಕಾಗುತ್ತೆ. ಭಾಳಷ್ಟು ಜನ UPSC ಆಸ್ಪಿರೆಂಟ್ಸ್ ಇರ್ತೀರಾ, ನೀವು ಕರ್ನಾಟಕದ ಮ್ಯಾಟರ್ಸ್ನ ನೆಗ್ಲೆಕ್ಟ್ ಮಾಡ್ತೀರಾ, ಯಾಕಂದರೆ ನೀವು UPSCಗೆ ಪ್ರಿಪೇರ್ ಮಾಡಿದ್ರಿಂದ ಜಾಸ್ತಿ ನಿಮ್ಮ ಹಾರ್ಟ್ ನ್ಯಾಷನಲ್ ಇಶ್ಯೂಸ್ ಇಂಟರ್ನ್ಯಾಷನಲ್ ಇಶ್ಯೂಸ್ಗೆ ಹೋಗ್ತವೆ. ಬಟ್ ನಮಗೆ ಏನಾಗಬೇಕಾಗಿದ್ರೆ ಎಕ್ಸಾಮ್ ಪಾಸ್ ಆಗಬೇಕಾಗಿದೆ, KAS ಆಗಬೇಕು ಅಂದರೆ. ಸೊ ನಾವು KAS ಕರ್ನಾಟಕದ ಒಂದು ಸ್ಪರ್ಧಾರ್ಥಿ ಥರ ಓದಬೇಕಾಗತ್ತೆ, ಅದೇ ಪುಸ್ತಕಗಳನ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ, ಅದೇ ಫ್ಯಾಕ್ಟ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ಹೀಗಾಗಿ ನೀವೆಲ್ಲ ಏನು ಮಾಡಬೇಕು ಅಂದರೆ ಈ ಕನ್ನಡ ಪೇಪರ್ನ ಅದರೊಳಗೂ ಲೋಕಲ್ ಇಶ್ಯೂ ಏನಿರ್ತವೆ, ಕರ್ನಾಟಕದ ಇಶ್ಯೂ, ಸ್ಟೇಟ್ ರಿಲೇಟೆಡ್ ಇಶ್ಯೂಸ್, ಅದಕ್ಕೆ ಫೋಕಸ್ ಮಾಡಿ ಇದನ್ನು ನೀಟಾಗಿ ಓದುವಂಥ ಅವಶ್ಯಕತೆ ಇದೆ ಗೈಸ್. ಇದನ್ನು ತಲೆಯಲ್ಲಿಟ್ಕೊಂಡು ಪ್ರಜಾವಾಣಿನ ನೀವು ಓದಿದರೆ ಬೆಸ್ಟು. ಸೊ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ನ ನೀವು ಓದಿದರೂ ಕೂಡ ನಿಮಗೆ ವರ್ಕೌಟ್ ಆಗುತ್ತೆ ಗೈಸ್. ಸೊ ಬಟ್ ನ್ಯೂಸ್ ಪೇಪರ್ ಈಸ್ ಲೈಕ್ ಮ್ಯಾಂಡೇಟ್ರಿ ಗೈಸ್, ಇವು ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತವೆ. ಓಕೆ, ನ್ಯೂಸ್ ಪೇಪರ್ ಮಾತ್ರ ಹೆಲ್ಪ್ ಆಗ್ತವೆ ನನಗನ್ಸುತ್ತೆ. ಸೊ ಆದ್ದರಿಂದ ಪ್ರತಿದಿನ ನ್ಯೂಸ್ ಪೇಪರ್ ಓದೋದು ತುಂಬಾ ಇಂಪಾರ್ಟೆಂಟ್ ಇದೆ, ಆದ್ದರಿಂದ ನ್ಯೂಸ್ ಪೇಪರ್ನ ಓದಿ. ನಿಮಗೇನಾದರೂ ಲೈಕ್ ಸರ್ ನ್ಯೂಸ್ ಪೇಪರ್ನೇ ಹೆಂಗೆ ಓದಬೇಕು ಅನ್ನುವಂಥ ಒಂದೇನಾದರೂ ಡೌಟ್ ಇದ್ದರೆ ನಾನು ನಾಳೆ ನಾಡಿದ್ದು ಟೈಮ್ನ ತೊಗೊಂಡು ನಿಮಗೆ ಒಂದು ಕ್ಲಾಸ್ನ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಸರ್ ಪ್ರಜಾವಾಣಿ ಪೇಪರ್ ಇರುತ್ತೆ, ಇದರೊಳಗೆ ಏನೇನು ಇಂಪಾರ್ಟೆಂಟ್ ಇದೆ, ನಾನು ಅದರೊಳಗೆ ಮಾರ್ಕ್ ಮಾಡಿ ಯಾವ್ಯಾವ ಪೇಜ್ನಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿರ್ತೀನಿ. ಅದನ್ನೇ ನಿಮಗೆ ಒಂದು ಕ್ಲಾಸ್ ಮಾಡಿ ತಿಳಿಸಿ ಹೇಳಿ ಅಂದರೆ ಡೆಫಿನೆಟ್ಲಿ ಐ ಆಮ್ ರೆಡಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೇನಾದರೂ ಆ ಥರ ಬೇಕು ಅಂದರೆ ಡೆಫಿನೆಟ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಗೈಸ್. ಇದು ಪೇಪರ್, ನ್ಯೂಸ್ ಪೇಪರ್ ಓದುವಂಥದ್ದು. ಓಕೆ, ಸೊ ಇದರದ್ದು ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮ್ಯಾಗ್ಝಿನ್ಸ್ ಯಾವ ಓದಬೇಕು ಸರ್, KAS, PSI ಮತ್ತು ಈ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ, ಪರ್ಟಿಕ್ಯುಲರ್ಲಿ KAS ಯಾವ ಮ್ಯಾಗ್ಝಿನ್ಸ್ಗಳನ್ನ ಓದಬೇಕು ಅಂದರೆ ನೋಡಿ, ಭಾರತ ಸರ್ಕಾರದಿಂದನೇ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಮ್ಯಾಗ್ಝಿನ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿರುತ್ತೆ. ಪ್ರಬಂಧ ಬರಲಿಕ್ಕೆ ನಿಮ್ಮ ಎಲ್ಲ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಈವನ್ 4 ಪೇಪರ್ ಬರೀಲಿಕ್ಕೆ ನಿಮಗೆ ಇದು ಉಪಯೋಗ ಆಗುತ್ತೆ. ಅದು ಆದಮೇಲೆ ಯೋಜನಾ ಮತ್ತು ಕುರುಕ್ಷೇತ್ರ. ಯೋಜನಾ ಈವನ್ ಕನ್ನಡ ಮಾಧ್ಯಮದಲ್ಲೂ ಬರುತ್ತೆ, ಇಂಗ್ಲೀಷ್ ಮಾಧ್ಯಮದಲ್ಲೂ ಬರುತ್ತೆ. ಸೊ ನಿಮಗೆ ಯಾವ ಮಾಧ್ಯಮದಲ್ಲಿದೆ ಅದನ್ನು ಓದಿ. ಕುರುಕ್ಷೇತ್ರ ಮಾತ್ರ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಬರುತ್ತೆ, ಇದನ್ನು ಕೂಡ ನೀವು ಓದಿದರೆ ನಿಮ್ಗೆ ಒಳ್ಳೆಯದು ಗೈಸ್.
ಕೆ ಎ ಎಸ್ ಆಗ್ಬೋದು, ಬಟ್ ಈಕ್ವಲಿ ಇಂಗ್ಲೀಷ್ಗೂ ಕೂಡ ಇಂಪಾರ್ಟೆನ್ಸ್ನ ಕೊಡಿ, ನೀವು ನಿಮ್ಮ ಜಾಬನ್ನು ಎಂಜಾಯ್ ಮಾಡ್ಬೋದು. ಭಾರತ ಸರ್ಕಾರದಿಂದ ಬರುವಂಥ ಮ್ಯಾಗ್ಜಿನ್ಸ್ಗಳು 20-22 ರೂಪಾಯಿನೋ ಇವು ಬುಕ್ ಸ್ಟಾಲ್ದಲ್ಲಿ ನಿಮಗೆ ಅವೈಲೇಬಲ್ ಇದ್ದಾವೆ. ಸೊ ಈ ಪುಸ್ತಕ ಈ ಒಂದು ಮ್ಯಾಗ್ಜಿನ್ಸ್ಗಳನ್ನು ಓದೋದನ್ನು ಮರಿಬೇಡಿ. ತುಂಬಾ ಬ್ರಾಡ್ ಇರುವಂಥ ಪ್ರಸ್ಪೆಕ್ಟಿವ್ನ ಕೊಡ್ತಾರೆ. ಕೆ ಎ ಎಸ್ ಮೇನ್ಸಲ್ಲಿ ನಿಮಗೆ ಆನ್ಸರ್ ಬರೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸಿಕ್ಕೋಪಟ್ಟಿ ಪುಸ್ತಕಗಳನ್ನ ಹುಡುಕಾಡುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಹೀಗಾಗಿ ಯೋಜನಾ ಆ್ಯಂಡ್ ಕುರುಕ್ಷೇತ್ರ ಮೋಸ್ಟ್ ಪ್ರಿಪೇರ್ಡ್ ಲ್ಯಾಂಗ್ವೇಜ್ ಒಂದು ಮ್ಯಾಗ್ಜಿನ್ಸ್ಗಳಾಗಿದ್ದಾವೆ, ಇದನ್ನು ಓದೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದು ಆದಮೇಲೆ ಜನಪದ ಮತ್ತು ಕರ್ನಾಟಕ ವಿಕಾಸ ಅಂತ ಕರ್ನಾಟಕ ಸರ್ಕಾರದಿಂದನೇ ಒಂದು ಮ್ಯಾಗ್ಜಿನ್ ಬರುತ್ತೆ ಕೆ ಎ ಎಸ್ ಪರೀಕ್ಷೆಗೆ ಮತ್ತು ಕರ್ನಾಟಕದ ಇಶ್ಯೂಗಳನ್ನು ಕವರ್ ಮಾಡಲಿಕ್ಕೆ ನಿಮಗೆ ಇದು ಉಪಯೋಗ ಆಗುತ್ತೆ. ತುಂಬ ಚಿಕ್ಕ ಮ್ಯಾಗ್ಜಿನ್ ಇದೆ. ಸೊ ಇದನ್ನು ಬೇಕಂದರೆ ನಿಮಗೆ ಅವೈಲೇಬಲ್ ಇದೆ ಅಂದರೆ ಓದಬಹುದು, ಇಲ್ಲಾಂದರೆ ಯೋಜನಾ ಕುರುಕ್ಷೇತ್ರನ ತಪ್ಪದೇ ತಗೊಳ್ಳೇಬೇಕು ಫ್ರೆಂಡ್ಸ್. ಯಾರು ನಾನು ಕೆ ಎ ಎಸ್ ಆಗಲೇಬೇಕು ಅಂತ ಯಾರಿದ್ದೀರೋ, ಸೊ ಅವರಿಗೆಲ್ಲಾನು ನಾನು ಅಡ್ವೈಸ್ ಮಾಡ್ತಿದ್ದೀನಿ, ಇವತ್ತಿಂದನೇ ಈ ಮ್ಯಾಗ್ಜಿನ್ನ ತೊಗೊಳ್ರಿ. ಸೊ ಇದನ್ನು ಡೀಟೇಲ್ ಆಗಿ ಕೂಡ ಓದಬೇಕು, ಯಾಕಂದರೆ ಪ್ರಬಂಧಕ್ಕೆ 250 ಮಾರ್ಕ್ಸ್ ಇದೆ ಗೈಸ್ ಎಸ್ಸೆಗೆ. ಸೊ ಆ ಪ್ರಬಂಧಗಳನ್ನ ಬರೀಲಿಕ್ಕೆ ನಿಮಗೆ ಈ ಯೋಜನಾ ಮತ್ತು ಕುರುಕ್ಷೇತ್ರ, ಸೊ ಇದನ್ನು ಬಿಟ್ಟರೆ ಬೇರೆ ಸೋರ್ಸಿನ ಅವಶ್ಯಕತೆನೇ ಇಲ್ಲ ನಿಮಗೆ, ಅಷ್ಟೊಂದು ಯೂಸ್ಫುಲ್ ಆಗ್ತವೆ. ಸೊ ಯಾಕೆ ತೊಗೋಬಾರ್ದು ಅಂದರೆ ಈ 250 ಮಾರ್ಕ್ಸಿಂದನೇ ನಿಮ್ಮ ಕೆ ಎ ಎಸ್ ಆಗ್ತಿರೋ ಇಲ್ವೋ, ನಿಮ್ಮ ಹಣೆ ಬರ ಡಿಸೈಡ್ ಆಗುತ್ತೆ. 250 ಮಾರ್ಕ್ಸ್ ಇಸ್ ಟೂ ಮಚ್ ಮಾರ್ಕ್ಸ್. ಓಕೆ, ಆದ್ದರಿಂದ ಈ ಒಂದು ಮ್ಯಾಗ್ಜಿನ್ಸ್ಗಳನ್ನು ಈಗಿನಿಂದನೇ ಓದ್ಕೋತ ಹೋದರೆ ಯಾವ್ಯಾವ ಇಶ್ಯೂ ಬಂದಿದೆ ಅಂತ ನಿಮಗೆ ಐಡಿಯಾ ಇದ್ದರೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ಇದನ್ನು ಬಿಟ್ಟು ಮತ್ತೆ ಯಾವ ಮ್ಯಾಗ್ಜಿನ್ನ ಓದ್ಬೋದು, ಕನ್ನಡದಲ್ಲಿ ಸ್ಪರ್ಧಾ ವಿಜೇತ ತುಂಬ ಚೆನ್ನಾಗಿದೆ ಗೈಸ್, ಆ್ಯಂಡ್ ಯು ಕೆನಾಟ್ ಅವಾಯ್ಡ್ ಸ್ಪರ್ಧಾ ವಿಜೇತ. ವಿಜೇತನ ಓದ್ಬೋದು, 1 ವರ್ಷದ ಮ್ಯಾಗ್ಜಿನ್ ಆದರೂ ನೀವು ತೊಗೊಂಡ್ಬಿಟ್ಟು ಓದಿದರೆ ಆಮೇಲೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ನೇನೂ ಇರುತ್ತೆ. ಲೈಕ್ 2-3 ಪೇಜ್ ಓದಿದರೆ ಒಂದು 1.5 ತಾಸು ಮಲಗಬೇಕು ಅಂತ ಕೂಡ ನಿಮ್ಗೆ ಅನಿಸ್ಬೋದು. ಸೊ ಯಾಕಂದರೆ ಇನ್ಫಾರ್ಮೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ನನಗೂ ಹಾಗೆ ಆಗುತ್ತೆ. ಬಟ್ ಏನು ಮಾಡಬೇಕು ಅಂದರೆ ನೀವು ಕೆ ಎ ಎಸ್ ಆಗಲೇಬೇಕು ಅಂದರೆ ದೇರ್ ಇಸ್ ನೋ ಅದರ್ ವೇ. ಸೊ ಹೀಗಾಗಿ ನೀವು ಓದಲೇಬೇಕು ಗೈಸ್. ಓಕೆ, ಅದನ್ನು ಫೋಕಸ್ ಮಾಡಿ ಓದಿ. ಈ ಒಂದು ಮ್ಯಾಗ್ಜಿನ್ ತುಂಬ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನಗನ್ಸುತ್ತೆ ಬೆಸ್ಟ್ ಮ್ಯಾಗ್ಜಿನ್ ನೀವು ಓದ್ಬೋದು ಅದನ್ನು. ಇನ್ನು ಸ್ಪರ್ಧಾ ಅರಿವು ಕೂಡ ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಗೈಸ್, ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಆ ಸ್ಪರ್ಧಾ ಅರಿವನ್ನು ಕೂಡ ಒಂದು ಸರ್ತಿ ನೋಡಿರಿ. ಈ 2 ತ್ರೊಳು ಒಂದಾದರೂ ತೊಗೊಳ್ರಿ, ಇಲ್ಲ ಸರ್ ನನಗೆ ಕರೆಂಟ್ ಅಫೇರ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಓದ್ತೀನಿ ಅಂದರೆ 2 ಮ್ಯಾಗ್ಜಿನ್ನು ಕೂಡ ತೊಗೊಂಡು ಓದ್ಬೋದು. 1 ವರ್ಷದ ಮ್ಯಾಗ್ಜಿನ್ ಕವರ್ ಮಾಡಿದರೆ ಸಾಕು. ಈಗ ಇವನ್ ಸ್ಪರ್ಧಾ ಅರಿವಿದವರು ಕಂಪೈಲೇಷನ್ ಕೂಡ ಬಿಟ್ಟಿದ್ದಾರೆ, ನೀವು ಅದನ್ನು ಕೂಡ ತೊಗೋಬಹುದು ಗೈಸ್. ಸೊ ಅದಕ್ಕೆ 1 ವರ್ಷದ ಮ್ಯಾಗ್ಜಿನ್ನ ಕವರ್ ಮಾಡಿ. ಓಕೆ, ಸೊ ಇಷ್ಟು ನೀವೇನಾದರೂ ಮಾಡಿದ್ದೆ ಆದರೆ, ಇಷ್ಟು ಪುಸ್ತಕಗಳನ್ನು ಕವರ್ ಮಾಡಿದ್ದೆ ಆದರೆ ದಿಸ್ ಈಸ್ ವೆರಿ ಗುಡ್ ಗೈಸ್. ಅದಕ್ಕೆ ನಾನು ಬಹಳಷ್ಟು ವಿದ್ಯಾರ್ಥಿಗಳ ಹತ್ರ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಅಂತಲೇ ಒಬ್ಬೊಬ್ಬರು ಆ ಥರ ಪುಸ್ತಕಗಳನ್ನ ಒಂದು ಸಬ್ಜೆಕ್ಟ್ ಹೇಳಬೇಕು ಕ್ಲಿಯರ್ ಆಗಿ ಅಂತಲೇ ಈ ಒಂದು ತರಗತಿಯನ್ನು ಮಾಡಿದ್ದು. ಸೊ ಇಷ್ಟು ನೀವು ಏನಾದರೂ ಮಾಡಿದರೆ ದಟ್ಸ್ ಮೋರ್ ದೆನ್ ಎನಫ್. ಓಲ್ಡ್ ಕ್ವಶನ್ ಪೇಪರ್ಸ್ನ UPSC ಮತ್ತು KPSC ಈ ಓಲ್ಡ್ ಕ್ವಶನ್ ಪೇಪರ್ಸ್ನು ಕೂಡ ನೀವು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕೆ ಎ ಎಸ್ದು ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡಿ, UPSCವು ನೋಡಿ. ಸೊ ಡೈಲಿ ಒಂದು 8-10 ಅವರ್ಸ್ ನೀವೇನಾದರೂ ಕೂತು ಒಂದು ಕಡೆ ಕೊಟ್ಟು ಎಫರ್ಟ್ ಹಾಕಿದ್ದೆ ಆದರೆ 384 ಪೋಸ್ಟ್ ಇದ್ದಾವೆ. ಅತಿ ಹೆಚ್ಚು ಈ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಇದ್ದಾವೆ. ಐ ಥಿಂಕ್ ದಟ್ ಈಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಯು ಪೀಪಲ್. ಸೊ ಅದಕ್ಕೆ ಇದ್ರ ಮೇಲೆ ನೀವು ಎಫರ್ಟ್ ಹಾಕಿದ್ದೆ ಆದರೆ ಪಾಸ್ ಆಗಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇದೆ ಗೈಸ್. ಸೊ ಅದರಿಂದ ಒಂದು ಕಡೆ ಕೂತು ಕರೆಕ್ಟಾಗಿ ನೀವು ಎಫರ್ಟ್ನ ಹಾಕಿ. ಓಕೆ, ಸೊ ಇದನ್ನು ಬಿಟ್ಟು ಮತ್ತೇನಾದರೂ ಎಫರ್ಟ್ ಮತ್ತೇನಾದರೂ ಸಹಾಯ ಬೇಕು ಅಂದರೆ ನಮ್ಮ ಸಂಸ್ಥೆ ಕೂಡ ಇದೆ ಧಾರವಾಡದಲ್ಲಿ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಸೊ ಆ ಹೆಲ್ಪ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿರ್ತೀವಿ. ಸೊ ನಾವಿರೋದೇ ಇದ್ರ ಸಂಬಂಧನೆ. ಇದನ್ನು ಬಿಟ್ಟು ಮತ್ತೆ ಯಾವುದೇ ಬೇರೆ ಟಾಪಿಕ್ ಮೇಲೆ ನಿಮಗೆ ಪ್ರಬಂಧಗಳು ಬೇಕು ಅಥವಾ ಏನೋ ಬೇಕು ಅಂದರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಆಲ್ರೆಡಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ನನಗೆ, ಲೈಕ್ PSI 402 ನಮಗೆ ಒಂದು ಎಸ್ಸೆಗಳನ್ನ ಟ್ರಾನ್ಸ್ಲೇಷನ್ನ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು. ಎಸ್ಸೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೇಟಿಂಗ್ ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಗೈಸ್, ಡೋಂಟ್ ವರಿ ಎಟ್ ಆಲ್. ನೋಡಿ, ನಮ್ಮದು ಲಾಸ್ಟ್ ಆವೃತ್ತಿಯಲ್ಲೂ ಕೂಡ ಫಸ್ಟ್ ಆವೃತ್ತಿಯಲ್ಲೂ ಕೂಡ ಪುಸ್ತಕಗಳನ್ನು ಮಾಡಿದ್ದೆ ನಾನು, ಎಸ್ಸೆ ಪುಸ್ತಕವನ್ನು ಮಾಡಿದೆ. ಇದು ಸೆಕೆಂಡ್ ಆವೃತ್ತಿ, ಭಾಳ ಜನ ಭಾಳ ದಿನದಿಂದ ವೇಟ್ ಮಾಡ್ತಿದ್ದಾರೆ. ಸೊ ಸರ್ ಅಪ್ಡೇಟ್ ಮಾಡಿ ಹೊಸ ಎಸ್ಸೆ ಬುಕ್ಕ ಬಿಡಿ ಅಂತ ಹೇಳ್ತಾ ಇದ್ರು, ಬಟ್ ಫೈನಲಿ ಇದು ರೆಡಿ ಆಗಿದೆ ಗೈಸ್. ಇನ್ನು 10 ದಿನದಲ್ಲಿ ನೀವು ಆರ್ಡರ್ ಮಾಡೋಕ್ಕೆ ಶುರು ಮಾಡ್ಬೋದು. 10 ದಿನದಲ್ಲಿ ಪ್ರಿಂಟ್ ಕೂಡ ಆಗಿ ಬರ್ತಾ ಇದೆ. 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕ ಇದೆ. ಸೊ ಇದಕ್ಕೆ ಮೊದಲೇದು 35 ಪ್ರಬಂಧಗಳಿದ್ದು, ಬಟ್ ಒಂದು ಓಲ್ಡ್ ಪ್ರಬಂಧ ಆಗಿರೋದ್ರಿಂದ, ಕೃಷಿ ಕಾನೂನು ಓಲ್ಡ್ ಪ್ರಬಂಧ ಆಗಿರೋದ್ರಿಂದ ಅದನ್ನು ತೆಗೆದುಬಿಟ್ಟು ನಾನು ಒಂದು ಹೊಸ ಪ್ರಬಂಧವನ್ನು ಹಾಕೋದ್ರ ಮೂಲಕ ಇನ್ನೂ 15 ಪ್ರಬಂಧಗಳನ್ನು ಆ್ಯಡ್ ಮಾಡಿದ್ದೀನಿ. ಅಂದರೆ ಇದರೊಳಗೆ ಕರೆಂಟ್ಲಿ ಏನು ಒಂದು ದೇಶ ಒಂದು ಚುನಾವಣೆ ಆಗಿರ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರ್ಬೋದು, ಆಮೇಲೆ ಎಥಿಕ್ಸ್ ಬೇಸ್ಡ್ ಎಸ್ಸೆ ಗೈಸ್.
ಈ ನೈತಿಕತೆಯ ಆಧಾರದ ಪ್ರಬಂಧಗಳು, ಫಾರ್ ಎಕ್ಸಾಂಪಲ್ 545 PSI ಎಕ್ಸಾಮಲ್ಲಿ ಒಂದು ಎಸ್ಸೆನ ಕೇಳಿದರು, ಏನಂದರೆ ಸಂತೋಷ ಎನ್ನುವುದು ಮನಸ್ಥಿತಿಯಾಗಿದೆ ಹೊರತು ಹೊರಗಿನಿಂದ ಬರುವುದಲ್ಲ ಅಂತ ಕೇಳಿದರು. ಅಂಥ ಒಂದು ಪ್ರಬಂಧಗಳಿರುವಂಥ ಪುಸ್ತಕನೇ ಇರಲಿಲ್ಲ. ಓಕೆ, ನಾನು ಇದನ್ನು ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೆ, ಬಟ್ ಎಥಿಕ್ಸ್ ಬೇಸ್ಡ್ ಅಂದರೆ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ಮಾಡಿರುವಂಥ ಮೊದಲ ಪುಸ್ತಕ ಕೂಡ ಇದಾಗಿದೆ. ನೀವು ಇದನ್ನು ಓದಿ ನೋಡಿ ಗೈಸ್, ಈ ಪ್ರಬಂಧಗಳನ್ನು ಕಂಟೆಂಟ್ನ ಓದಿ ನೋಡಿ. ಇದು ಬರೀ PSI ಎಕ್ಸಾಮ್ಗೆ ಉಪಯೋಗ ಆಗೋದಿಲ್ಲ, ಈವನ್ ನಿಮಗೆ KAS ಎಕ್ಸಾಮ್ಗೂ ಕೂಡ ಉಪಯೋಗ ಆಗುತ್ತೆ. ಈಗ ಆ್ಯಡ್ ಮಾಡಿರುವಂಥ 16 ಪ್ರಬಂಧಗಳು ಇದು ಇನ್ನೂ ಡೀಟೇಲ್ ಆಗಿ ಮಾಡಿದ್ದೀವಿ. ಸೊ ಅಂದರೆ ನಿಮಗೆ ಅಪ್ಕಮಿಂಗ್ KAS ಎಕ್ಸಾಮಲ್ಲೂ ಕೂಡ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಥರ ಮಾಡಿದ್ದು. ಈ ಒಂದು ಪುಸ್ತಕಗಳು ಡೆಫಿನೆಟ್ಲಿ ಪುಸ್ತಕಾಲಯಗಳಲ್ಲಿ ಅಂದರೆ ಬುಕ್ ಸ್ಟಾಲ್ಗಳಲ್ಲಿ ಅವೈಲೇಬಲ್ ಇರಲಿಕ್ಕಿಲ್ಲ ಗೈಸ್. ಫಸ್ಟ್ಗೆ ಬಂದಾಗ ಓನ್ಲಿ ನಾವು ಇನ್ಸ್ಟಿಟ್ಯೂಟಿಂದ ಮಾತ್ರ ಪೋಸ್ಟ್ ಆಫೀಸ್ ಮೂಲಕ ಅಭ್ಯರ್ಥಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಟೀಮ್ದವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಪೋಸ್ಟ್ ಆಫೀಸ್ ಮೂಲಕನೇ ತಲುಪಿಸ್ತೀವಿ. ಸೊ ನೀವು ನನ್ನ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸಿದರೆ ಪೋಸ್ಟ್ ಆಫೀಸ್ ಮೂಲಕ ಇದನ್ನು ತಲುಪಿಸ್ತೀನಿ. ಸೊ PSI ಎಕ್ಸಾಮ್ ಮುಗಿಯೋವರೆಗೂ ನಿಮಗೆ ಎಸ್ಸೆ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಕ್ಲಾಸ್ನೂ ಕೂಡ ಮಾಡ್ತೀನಿ. ಯಾರ್ಯಾರು ಟಾಪ್ ನೋಡಿ, ಈ ಬಾರಿ 545 PSI ಎಕ್ಸಾಮಲ್ಲಿ ಏನು ಟಾಪ್ ಮಾಡಿದ್ದಾನೆ ಒಬ್ಬ ಹುಡುಗ, KEA ನಡೆಸಿದಂಥ ಒಂದು ಎಕ್ಸಾಮಲ್ಲಿ, ಸತೀಶ್ ಹಿರೇಕುರ್ಬರ್ ಅಂತ ಹೇಳ್ಬಿಟ್ಟು, ಆ ವಿದ್ಯಾರ್ಥಿ ಕೂಡ ನಮ್ಮ ಸಂಸ್ಥೆಯಲ್ಲಿನೇ ಪರೀಕ್ಷೆ ಬರೆಯುವಂಥವ್ನು, ಇಲ್ಲೇ ಓದುವಂಥವ್ನು ಆಗಿದ್ದಾನೆ. ಅವನ ಜೊತೆ ಆಲ್ರೆಡಿ ಒಂದು ಇಂಟರ್ವ್ಯೂ ಕೂಡ ನಾನು ಮಾಡಿದ್ದೀನಿ. ಅದನ್ನು ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಮತ್ತೆ ಲಿಂಕ್ನ ಹಾಕಿರ್ತೀನಿ, ಅದನ್ನು ನೋಡಿ ಗೈಸ್. ಅವನು ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದಾನೆ, ಪೇಪರ್ 1 42 ಮಾರ್ಕ್ಸ್ ಕೂಡ ಬಂದಿದ್ದಾವೆ. ಸೊ ಯಾರು ನಮ್ಮ ಸಂಸ್ಥೆಯಿಂದ ಪಾಸ್ ಆಗ್ತಿದ್ದಾರೋ ಅವ್ರಿಗೆಲ್ಲನಿಗೂ ಕೂಡ ತುಂಬ ಚೆನ್ನಾಗಿ ಅಂಕಗಳು ಬಂದಿದ್ದಾವೆ. ಯಾಕಂದರೆ ಒಂದು ತಿಂಗಳು ಅಂದರೆ 30 ದಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸಿರ್ತೀನಿ ನಾನು. ಸೊ ಪ್ರತಿದಿನ ಎಕ್ಸಾಮ್ ಕೊಟ್ಟಿರ್ತೀನಿ, ಪ್ರತಿದಿನ ಬರೀಲಿಕ್ಕೆ ಹೇಳಿರ್ತೀನಿ. ಯಾರು ಆಗಲೇಬೇಕು ಅಂತ ಇರ್ತಿರೋ, ಸೊ 20-30 ಮೆಂಬರ್ಸಿಗೆ ಮಾತ್ರ ನಾನು ಬರೀಲಿಕ್ಕೆ ಅಲೋ ಮಾಡ್ತೀನಿ. ಬಟ್ ಬಂದು ಬರೆದವ್ರಿಗೆ ಡೆಫಿನೆಟ್ಲಿ ರಿಸಲ್ಟ್ ಕೊಡ್ತಾಗ್ತಾ ಇದೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಕೂಡ ಟಾಪ್ 10 6 ಜನ ವಿದ್ಯಾರ್ಥಿಗಳು ನಮ್ಮ ಒಂದು ಸಂಸ್ಥೆಯಲ್ಲಿ ಎಕ್ಸಾಮ್ ಬರೆಯೋರು ಮತ್ತು ಇಲ್ಲಿ ಓದುವವರೇ ಪಾಸ್ ಆಗಿದ್ದರು. ಹೀಗಾಗಿ ಒಂದು ಫೋಕಸ್ಡ್ ಆಗಿ ಮಾಡ್ತಿದ್ದೀವಿ. ಈ ಪುಸ್ತಕವನ್ನು ಯಾವುದೇ ಕಾರಣಕ್ಕೂ ನೀವು ಕೂಡ ಮಿಸ್ ಮಾಡಬೇಡ್ರಿ. ಸೊ ನಮ್ಮ ಮೇಲೆ ನಂಬಿಕೆ ಇದ್ರೆ ನೀವು ನೋಡಿ, ಎಲ್ಲ ವಿಡಿಯೋನು ನೋಡಿ. 545 PSI ಕೇಳಿರುವಂಥ ಎಲ್ಲ ಪ್ರಬಂಧಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ಲಿಂಕ್ನ ಹಾಕ್ತೀನಿ. 70 ಪ್ರಬಂಧಗಳನ್ನು ನಾನು ಯೂಟ್ಯೂಬಲ್ಲಿ ಮಾಡಿದ್ದೀನಿ. ಯಾವ ಚಾನಲಲ್ಲಿ 70 ಪ್ರಬಂಧಗಳನ್ನ ಮಾಡಿದರೆ ನೀವು ನನಗೆ ಹೇಳಿ. ಈ 70 ಪ್ರಬಂಧಗಳಲ್ಲಿ ನಾನು ಎಲ್ಲ ಪ್ರಬಂಧಗಳನ್ನು ಯಾವ್ಯಾವ ಒಂದು ಈ 545 ಕೇಳಿದರೆ ಆ ಪ್ರಬಂಧಗಳನ್ನು ಆಲ್ರೆಡಿ ಮಾಡಿದ್ದೀನಿ. ಬಟ್ ನೀವು ಆ ಫೋಲ್ಡರ್ಗೆ ಹೋಗಿ PSI ಪ್ರಬಂಧಗಳಂತ ನೋಡಿಲ್ಲ, ಹೀಗಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ಕೂಡ ನೀವು ಹೋಗಿ ಎಲ್ಲ ಪ್ರಬಂಧಗಳನ್ನ ಚೆಕ್ ಮಾಡಿ. ಸೊ ಅವತ್ತೇನು ಪ್ರಶ್ನೆ ಕೇಳಿದ್ರು ಅವೆಲ್ಲ ಕೂಡ ಇಲ್ಲಿ ಕವರ್ ಆಗಿದ್ದಾವೆ ಗೈಸ್. ಓಕೆ, ಪ್ರಚಲಿತ ಮತ್ತು ಸಾಂಪ್ರದಾಯಿಕ ಎಸ್ಸೆಗಳ ಮಿಶ್ರಣ ಆಗಿದೆ. 50 ಟಾಪಿಕ್ಗಳನ್ನ ಕೊಡೋದ್ರಿಂದ ಇವನ್ KAS ಈ ಎಲ್ಲ 50 ಟಾಪಿಕ್ಗಳು ಸಿಲೆಬಸಲ್ಲಿ ಇದ್ದಾವೆ. ಇವನ್ KAS ಎಕ್ಸಾಮ್ GS ಪೇಪರ್ ಬರಲಿಕ್ಕೆ, ಪ್ರಬಂಧಗಳನ್ನ ಬರಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಏನು ಮಾಡಬೇಕು ಗೈಸ್? ಓಕೆ, ಸೊ ಇಷ್ಟು ನಿಮಗೆ ಉಪಯೋಗ ಆಗುತ್ತೆ ಇದು. ಸೊ ಈ ಪ್ರಬಂಧಗಳನ್ನ ಹೆಂಗೆ ಬರಿಬೇಕು ಅಂತ ಹೇಳಿದೆ, ಆಮೇಲೆ ನೀವು ಕಂಟೆಂಟ್ನ ನೋಡಿ ಈ ಪುಸ್ತಕದಲ್ಲಿ ಇರೋದನ್ನು. ಸೊ ಅದಕ್ಕೆ ಯಾರೂ ಕೂಡ ಈ ಪುಸ್ತಕವನ್ನು ಮಿಸ್ ಮಾಡಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಹೇಳ್ರಿ. 2ನೇ ಆವೃತ್ತಿ ಬರ್ತಾ ಇದೆ, 2nd ಎಡಿಷನ್ನು. ಸೊ 16 ಎಸ್ಸೆಗಳನ್ನ ಆ್ಯಡ್ ಮಾಡಿದ್ದೀವಿ. ಸೊ ಈ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ ಕೂಡ ನನಗೆ ಇರಲಿ ಗೈಸ್. ಆಮೇಲೆ ನಿಮಗೆ ಮತ್ತೇನಾದರೂ ಬೇಕು ಅಂದರೆ, ಓಕೆ, ಆಲ್ರೆಡಿ ಸಿಲೆಬಸ್ ಪುಸ್ತಕಗಳನ್ನ ನಾನು ಹೇಳಿದ್ದೀನಿ, ಇದನ್ನು ಬಿಟ್ಟು ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕು, ಈವನ್ ನ್ಯೂಸ್ ಪೇಪರ್ ಯಾವ ಥರ ಓದಬೇಕು ಅಂತ ನಿಮಗೆ ಕ್ಲಾಸ್ ಬೇಕು ಅಂದರೆ ಡೆಫಿನೆಟ್ಲಿ ನನಗೆ ಹೇಳಿ. ನಾನು ಹಿಂದೂನು ಕೂಡ ಹೇಳ್ತೀನಿ, ಪ್ರಜಾವಾಣಿನೂ ಕೂಡ ಹೇಳ್ತೀನಿ, ಯಾವ ಥರ ನೀವು ನ್ಯೂಸ್ ಪೇಪರ್ನ ಓದಬಹುದು, ಯಾವ್ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇರ್ತವೆ, ಆ ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ಸ್ನ ಯಾವ ಥರ ನೋಟ್ಸ್ ಮಾಡಬೇಕು ಅನ್ನುವಂಥ ಡೀಟೇಲ್ಡ್ ಇನ್ಫಾರ್ಮೇಷನ್ನು ಕೂಡ ನಾನು ನಿಮಗೆ ಕೊಡಬಲ್ಲೆ ಗೈಸ್. ಓಕೆ, ಸೊ ಆದ್ದರಿಂದ ಸೊ ವೇಟ್ ಫಾರ್ 10 ಡೇಸ್, 10 ದಿನದಲ್ಲಿ ಪುಸ್ತಕ ಬರ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಆರ್ಡರ್ ಮಾಡ್ತೀರಾ ಅಂದರೆ ತಗೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದರೆ ನಿಮಗೆ ಈ ಪುಸ್ತಕ ಡೆಫಿನೆಟ್ಲಿ ಗೇಮ್ ಚೇಂಜರ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಎಸ್ಸೆ ಮತ್ತು ಓಲ್ಡ್ ಎಸ್ಸೆಗಳನ್ನ ಮಿಶ್ರಣ ಮಾಡಿದ್ರಿಂದ, ಸಾಂಪ್ರದಾಯ ಎಸ್ಸೆಗಳನ್ನ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವುದೇ ಟಾಪಿಕ್ಗಳು ಮಿಸ್ ಆಗೋದಿಲ್ಲ. ನೀವು ಇದನ್ನು ತಗೊಂಡು ನೀಟಾಗಿ ಓದಿದ್ದೆ ಆದರೆ ಈ ಪುಸ್ತಕದಲ್ಲಿ ಬರದೇ ಇರುವಂಥ ಪ್ರಶ್ನೆಗಳನ್ನು ಕೇಳಿದಾಗಲೂ ಕೂಡ ನೀವು ಡೆಫಿನೆಟ್ಲಿ ಯಾವ್ದು ಬೇಕಾದ ಎಸ್ಸೆ ಕೇಳಿದರೂ ನೀವು ಆನ್ಸರ್ ಮಾಡ್ತೀರ. ಎದಕ್ಕಂದರೆ 50 ಪ್ರಬಂಧಗಳನ್ನ ಓದೋದು ಅಷ್ಟು ಈಜಿ ಅಲ್ಲ ಗೈಸ್. ಓಕೆ, ಸೊ 50 ಪ್ರಬಂಧಗಳನ್ನ ಓದಿರುವಂಥ ಜ್ಞಾನ ನಿಮ್ಮ ಹತ್ರ ಇದೆ ಅಂದರೆ ಅವರು ಈ ಪುಸ್ತಕದಲ್ಲಿ ಇರದೇ ಇರುವಂಥ ಟಾಪಿಕ್ನ ಕೇಳಿದರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಅದೇ ಥರ ಪ್ರಿಪೇರ್ ಮಾಡಬೇಕು ವಿದ್ಯಾರ್ಥಿಗಳನ್ನ ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿದೆ.
ಸೊ ಹಾಗಾಗಿ ಸೊ ಪುಸ್ತಕ ಬರ್ತಾ ಇದೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಎಲ್ಲರೂ ಜಾಯ್ನ್ ಆಗಿ ಸೊ ಅದರ ಮೂಲಕ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಗೈಸ್. ಓಕೆ, ಕೊಡ್ತಾ ಇರ್ತೀನಿ. ಸೊ ಐ ಹೋಪ್ ಈ ಪುಸ್ತಕಗಳ ಬಗ್ಗೆ ಏನು ಡೌಟ್ಸ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಇದ್ರ ಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನು ನ್ಯೂಸ್ ಪೇಪರ್ ಯಾವ ಥರ ಓದಬೇಕು ಅಂತ ನಿಮಗೆ ಬೇಕು ಅಂತ ಹೇಳಿ, ಡೆಫಿನೆಟ್ಲಿ ಅದ್ರ ಮೇಲೂ ಕೂಡ ಹಿಂದೂದು ಒಂದು ಕ್ಲಾಸ್ ಮಾಡ್ತೀನಿ, ಪ್ರಜಾವಾಣಿದು ಕೂಡ ಒಂದು ಕ್ಲಾಸ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ನಿಮ್ಮ ಅಪ್ರೋಚ್ ಇರಬೇಕು, ಯಾವ ಥರ ಓದಿದರೆ ನಿಮಗೆ ಉಪಯೋಗ ಆಗುತ್ತೆ. ಅದನ್ನು ಬಿಟ್ಟು ನನಗೆ ಸಮಯ ಸಿಕ್ಕಾಗಲೆಲ್ಲ ನಿಮಗೆ ಪ್ರಬಂಧಗಳನ್ನ ಮಾಡಿ ಹಾಕ್ತಾನೆ ಇರ್ತೀನಿ. ಈವನ್ ಕರೆಂಟ್ ಅಫೇರ್ಸ್ ಕೂಡ ಕ್ಲಾಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಬಾಯ್.